जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं श्रीमदानंदतीर्थार्यपादपंकजरेणवः पवित्रयन्तु मां नित्यं पापपाटनपण्डिताः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। श्रीगुरुभ्यो नमः। हरिः ओम्। देवं नारायणं नत्वा सर्वदोष विवर्जितं परिपूर्ण गुरुंश्चान् गीतार्थं वक्षामि लेशतः। ಏಳನೇ ಅಧ್ಯಾಯದಲ್ಲಿ ಒಂದು ಅಸಾಧಾರಣವಾದ 7 ರಿಂದ 12 ರವರೆಗೆ ಈ 6 ಅಧ್ಯಾಯಗಳಲ್ಲಿ ಏನು ಹೇಳ್ತಾರೆ, ಅದಕ್ಕಿಂತ ಹಿಂದಿನ ಇಲ್ಲಿವರೆಗೆ 6 ಅಧ್ಯಾಯ ಹೇಳಿಯಾಗಿದೆ, ಇನ್ನು 6 ಅಧ್ಯಾಯ ಹೇಳಲಿಕ್ಕಿದ್ದಾರೆ, ಮತ್ತೆ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಅಲ್ಲಿ ಮತ್ತು ಒಟ್ಟಿಗೆ ಷಟ್ಕ 3, ಪ್ರಥಮ ಷಟ್ಕ, ದ್ವಿತೀಯ ಷಟ್ಕ, ತೃತೀಯ ಷಟ್ಕ ಅಂತ. ಆದರೆ ಪ್ರಥಮ ಷಟ್ಕದಲ್ಲಿ ಅಂದರೆ ಮೊದಲನೇ ಅಧ್ಯಾಯದಿಂದ ಆರಂಭಿಸಿ 6ನೇ ಅಧ್ಯಾಯದ ತನಕ ಹೇಳಿರ್ತಕ್ಕಂತಹದ್ದು ಏನು, ಬುದ್ಧಿ ಯೋಗೇ ತಿಮಾಂಶುಣು ಅಂತ ಹೇಳ್ಕೊಂಡ್ಬಿಟ್ಟು ಯೋಗವನ್ನು ಹೇಳ್ತಾರೆ. ಯೋಗ ಅಂದರೆ ಉಪಾಯ, ಅಂದರೆ ಭಗವಂತನ ಜ್ಞಾನ ಬರಲಿಕ್ಕೆ ನಾವು ಮಾಡಬೇಕಾದ ಸಾಧನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದು ಎರಡು ಥರದ್ದು ಅಂತ ಹೇಳಿಯಾಗಿದೆ. ಒಂದು ಸಾಕ್ಷಾತ್ ಸಾಧನ, ಪರಂಪರೆಯ ಸಾಧನ. ಸಾಕ್ಷಾತ್ ಸಾಧನ ಮತ್ತು ಪರಂಪರೆಯ ಸಾಧನ ಅಂದರೆ ಭಗವಂತನ ಪ್ರೀತಿಗೋಸ್ಕರ ನಾವು ನಮ್ಮ ನಮ್ಮ ಕರ್ಮ ಅನುಷ್ಠಾನವನ್ನು ಭಗವಂತನ ಆರಾಧನಾ ರೂಪದಲ್ಲಿ ಮಾಡುವುದು ಜ್ಞಾನಕ್ಕೆ ಉಪಾಯ. ಹೇಗೆ, ನೇರವಾಗಿ ಅಲ್ಲ. ಮತ್ತು ಹೇಗೆ ಸಾಧನ ಅಂತ ಹೇಳಿದರೆ ಅದು ಅಂತಃಕರಣ ಶುದ್ಧಿಯನ್ನುಂಟು ಮಾಡುವ ಮೂಲಕ ನೇರವಾಗಿ ಸಾಧನ. ಈಗ ಹೇಳಿದಾಗೆ ಧ್ಯಾನ ಯೋಗ, ಅದು ನೇರವಾಗಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಜ್ಞಾನಕ್ಕೆ ನೇರವಾಗಿ ಸಾಧನ. ಇದೆರಡನ್ನ ಬಗ್ಗೆ ಭಗವಂತ ಮಾಹಿತಿ ಕೊಟ್ಟಾಯಿತು. ಜ್ಞಾನದ ಉಪಾಯದ ಬಗ್ಗೆ ಒಂದು ಸಾಕ್ಷಾತ್ ಸಾಧನ, ಇನ್ನು ಪರಂಪರೆಯ ಕರ್ಮಾನುಷ್ಠಾನ ಕರ್ಮಯೋಗ ಎಂಬುದು ಪರಂಪರೆಯಿಂದ ಕಾರಣವಾಗುತ್ತೆ ಜ್ಞಾನಕ್ಕೆ. ಧ್ಯಾನ ಯೋಗ ಎಂಬುದು ಸಾಕ್ಷಾತ್ತಾಗಿ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗುತ್ತೆ. ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟ ನಂತರ ನಮಗೆ ಯಾವುದು ಮಾಡೋದಾದರೂ ಕೂಡ ಭಕ್ತಿಯಿಂದ ಮಾಡಬೇಕಲ್ವೇ, ಶ್ರದ್ಧಾವಾನ್ ತಮೇ ಯುಕ್ತತಮೋ ಮತಃ, ಶ್ರದ್ಧೆ ಇದ್ದವನು ಯುಕ್ತತಮ ಅಂದರೆ ಭಕ್ತಿಯಿಂದ ಮಾಡ್ತಕ್ಕಂಥವನು. ಫಲದಾಸೆಯನ್ನು ತೊರೆದು ಭಕ್ತಿಯಿಂದ ಮಾಡ್ತಕ್ಕಂಥ ಧ್ಯಾನ. ಕೆಲವರು ದ್ವೇಷದಿಂದ ಭಗವಂತನ ಧ್ಯಾನ ಮಾಡಿದರೆ ಉಪಯೋಗ ಇಲ್ಲ. ದ್ವೇಷಾತ್ ಚೈದ್ಯಾದಯೋ ನೃಪಾಹ ಅಂತ ದ್ವೇಷದಿಂದ ಅದನ್ನು ದೇವರನ್ನು ಧ್ಯಾನ ಮಾಡಲಿಕ್ಕೆ ಬರುತ್ತೆ, ಭಕ್ತಿಯಿಂದಲೂ ಮಾಡಲಿಕ್ಕೆ ಬರುತ್ತೆ. ಆದರೆ ದ್ವೇಷದಿಂದ ಮಾಡಿದರೆ ಅನರ್ಥ ಆಗತ್ತೆ, ಭಕ್ತಿಯಿಂದ ಮಾಡಿದರೆ ಮಾತ್ರ ಧ್ಯಾನ ಸಫಲವಾಗ್ತದೆ. ಹಾಗಾಗಿ ಭಕ್ತಿ ಬೇಕು ದೇವರ ಧ್ಯಾನ ಮಾಡಲಿಕ್ಕೆ. ಆ ಭಕ್ತಿ ಬೇಕಂತಾದರೆ ದೇವರ ಭಕ್ತಿ ಸುಮ್ಮನದಲ್ಲಿ ಬರುವುದಿಲ್ಲ. ದೇವರ ಮೇಲೆ ಸಹಜವಾಗಿ ಪ್ರಪಂಚದಲ್ಲಿರುವಂತಹ ಸೆಳೆತವನ್ನು ಅದರಿಂದ ಪಾರಾಗಿ ಭಗವತ್ ಸೆಳೆತಕ್ಕೆ ನಾವು ಒಳಗಾಗಬೇಕು. ದೇವರಲ್ಲಿ ನಮಗೆ ಪ್ರೀತಿ ಬರಬೇಕು. ಪ್ರೇಮ ಪ್ರವಾಹ ವಿಷಯದ ಕಡೆಗೆ ಹರಿತಾ ಇದೆ, ಅದು ನಿರೋಧವಾಗಿ ಭಗವಂತನಲ್ಲಿ ನಿರಂತರವಾದ ಪ್ರೇಮ ಪ್ರವಾಹ ಬರಬೇಕಾದರೆ
ದೇವರಲ್ಲಿ ಗುಣದ ಅನುಸಂಧಾನ, ಮಹಿಮೆಯ ಅನುಸಂಧಾನ ಅವಶ್ಯಕ. ಹಾಗಾಗಿ ಭಕ್ತಿ ಜ್ಞಾನಕ್ಕೆ ಪೂರಕವಾದದ್ದು ಭಕ್ತಿ, ಭಕ್ತಿಗೆ ಪೂರಕವಾದದ್ದು ಮಹಾತ್ಮ್ಯ ಜ್ಞಾನ. ಮಹಾತ್ಮ್ಯ ಜ್ಞಾನ ಹೇಗೆ ಬರುತ್ತೆ ಅಂದರೆ ಮಹಾತ್ಮನ ಹೇಳಿದ್ರೆ ಬರುತ್ತೆ, ಇದ್ರೆ ಬರುವುದಿಲ್ಲ. ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಏಳನೇ ಅಧ್ಯಾಯದಿಂದ ಆರಂಭಿಸಿ ಹನ್ನೆರಡು ಅಧ್ಯಾಯದ ತನಕ ವಿಶೇಷವಾಗಿ ಭಗವಂತನ ಮಹಿಮೆಯ ಬಗ್ಗೆ ಬೆಳಕನ್ನು ಚೆಲ್ತಾರೆ. ಹೀಗೆ ಮಹಿಮೆಯನ್ನೇ ಪ್ರಾಚುರ್ಯವಾಗಿ ಸಾರು. ಹಿಂದೆ ಆರು ಅಧ್ಯಾಯದಲ್ಲಿ ದೇವರ ಮಹಿಮೆ ಬರಲಿಲ್ಲ ಅಂತಿಲ್ಲ, ಬಂದಿದೆ. ಆದರೆ ಅಲ್ಲಿ ಜ್ಞಾನದ ಉಪಾಯಕ್ಕೆ ಪ್ರಾಧಾನ್ಯ ಒತ್ತು ಕೊಟ್ಟು ಅಲ್ಲಿ ಅಲ್ಲಿ ದೇವರ ಮಹಿಮೆಯನ್ನು ಹೇಳಿದ್ದಾರೆ. ಅಲ್ಲಿ ಜ್ಞಾನದ ಉಪಾಯದ ಬಗ್ಗೆ ಬೆಳಕನ್ನು ಹೆಚ್ಚಾಗಿ ಸರಿಸಿದ್ದು. ಇನ್ನು ಹನ್ನೆರಡು ಅಧ್ಯಾಯ, ಹದಿಮೂರನೇ ಅಧ್ಯಾಯದಿಂದ ಹದಿನೆಂಟು ಅಧ್ಯಾಯದವರೆಗೆ ಭಗವಂತನ ಮಹಾತ್ಮೆ ಹೇಳುವುದಿಲ್ಲ ಅಂತಿಲ್ಲ, ಹೇಳ್ತಾರೆ. ಆದರೆ ಅಲ್ಲಿ ಮಧ್ಯದಲ್ಲಿ ಸಾಧನದ ಬಗ್ಗೆಯೂ ಕೂಡ ಬೆಳಕನ್ನು ಚೆಲ್ತಾರೆ. ಹಾಗಾಗಿ ಈ ಏಳನೇ ಅಧ್ಯಾಯದಿಂದ ಹನ್ನೆರಡು ಅಧ್ಯಾಯದವರೆಗೆ ಮಾತ್ರ ವಿಶೇಷವಾಗಿ ಭಗವಂತನ ಮಹಾತ್ಮ್ಯದ ಬಗ್ಗೆ ಒತ್ತು ಕೊಟ್ಟು ಆ ಮಹಿಮೆಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಹಾಗಾದರೆ ಹಿಂದಿನ ಆರು ಅಧ್ಯಾಯಗಳಿಗಿಂತ, ಇನ್ನು ಮುಂದೆ ಬರಲಿರುವ ಆರು ಅಧ್ಯಾಯಗಳಿಗಿಂತ, ಅಂದರೆ ಹದಿಮೂರನೇ ಅಧ್ಯಾಯದಿಂದ ಹದಿನೆಂಟರವರೆಗಿಂತ ಇದು ವಿಶೇಷ. ಇದು ಕೇವಲ ಮಹಿಮೆಯನ್ನು ಮಾತ್ರ ಹೇಳೋದು. ಅಲ್ಲಿ ಆದರೆ ಸಾಧನ ಕಲಾಪ ಹೇಳ್ತಾರೆ ಪೂರ್ವೋತ್ತರ ಆರು ಷಟ್ಕದಲ್ಲಿ ಹೀಗೆ ಹೇಳ್ತಾರೆ. ಹಾಗಾಗಿ ಈಗ ಏನಾಯಿತು ಅಂದರೆ ಭಕ್ತಿಯಿಂದ ಮಾಡಬೇಕಾದ್ರೆ, ಭಕ್ತಿ ಬರಬೇಕಾದ್ರೆ ಮಹಾತ್ಮೆಯನ್ನು ನಿರೂಪಣೆ ಮಾಡಲೇಬೇಕು. ಹಿಂದೆ ಭಕ್ತಿಯಿಂದ ದೇವರ ಜ್ಞಾನವನ್ನು ದೇವರ ಧ್ಯಾನ ಮಾಡುವಂತ ಹೇಳಿದ. ಭಕ್ತಿ ಬರಬೇಕಾದ್ರೆ ಮಹಾತ್ಮ್ಯ ಬೇಕು, ನಿರೂಪಣೆ ಬೇಕು, ಅದಕ್ಕೆ ಮಹಾತ್ಮ್ಯನ ಹೇಳ್ತಾರೆ. ಹಾಗಾಗಿ ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಸಂಬಂಧ ಇದೆ. ಭಕ್ತಿಯಿಂದ ದೇವರ ಧ್ಯಾನ ಮಾಡಬೇಕಾದ್ರೆ ಮಹಿಮೆಯ ಜ್ಞಾನ ಬೇಕು, ಅದಕ್ಕೋಸ್ಕರ ಮಹಿಮೆಯನ್ನು ಹೇಳಲಿಕ್ಕೋಸ್ಕರವೇ ಈ ಅಧ್ಯಾಯ ಬಂದಿದೆ. ದೇವರು ಏನು ಹೇಳ್ತಾನಂದರೆ, ಹೇಳುವಾಗ ನೀನು ಜ್ಞಾನೋಪಾಯವನ್ನು ಅನುಷ್ಠಾನ ಮಾಡ್ತಾ ಇದ್ದಿ, ಆದರೆ ಈ ಜ್ಞಾನೋಪಾಯವನ್ನು ಧ್ಯಾನವನ್ನು ಮಾಡ್ತಾ ಇದ್ದೀಯಾ, ಕರ್ಮಾನುಷ್ಠಾನವನ್ನು ಮಾಡ್ತಾ ಇದ್ದೀಯಾ, ನನ್ನಲ್ಲಿ ತುಂಬ ಆಸಕ್ತನಾಗಿದ್ದು ನಿಸ್ಪೃಹ ಭಾವದಿಂದ ಮಾಡ್ತಾ ಇದ್ದೀಯಾ, ಕರ್ಮಾನುಷ್ಠಾನ ಮಾಡುವಾಗಲಿ ಧ್ಯಾನವನ್ನು ಮಾಡುವಾಗಲಿ ಭಗವಂತನ ಬಿಟ್ಟು ಬೇರೆ ಪರದಲ್ಲಿ ಆಸಕ್ತನಾದರೆ ಅದು ಮೋಕ್ಷಕ್ಕೆ ತಾರಕವಾಗುವುದಿಲ್ಲ, ಮೋಕ್ಷ ಸಾಧನವಾದ ಜ್ಞಾನಕ್ಕೆ ಅದು ಪೂರಕವಾಗುವುದಿಲ್ಲ. ಅದಕ್ಕೋಸ್ಕರ ಫಲದಾಸೆಯನ್ನು ತೊರೆದು ಮಾಡಬೇಕು. ದೇವರಲ್ಲೇ ಆಸಕ್ತಿ ಅಂದರೆ ಫಲದಲ್ಲಿ ಆಸಕ್ತಿ ಇಲ್ಲ. ನಿಷ್ಕಾಮ ಕರ್ಮಯೋಗ, ನಿಷ್ಕಾಮ ಧ್ಯಾನ ಯೋಗ, ಅದು ಮಾಡ್ತಾ ಇರುವವನು ಜ್ಞಾನಕ್ಕೆ ಆಶ್ರಯ, ದೇವರೇ ನನಗೆ ಗತಿ, ಅವನೇ ನನ್ನಲ್ಲಿಂತು ಮಾಡ್ತಾ ಇದ್ದಾನೆ, ನನಗೆ ಅವನೇ ಗತಿ ಎಂಬ ಮನೋಭಾವದಿಂದ ಯಾರು ಕರ್ಮಾನುಷ್ಠಾನ ಮತ್ತು ಧ್ಯಾನಾನುಷ್ಠಾನವನ್ನು ಮೋಕ್ಷ ಸಾಧನ ಜ್ಞಾನ ಸಾಧನ ಉಪಾಯವನ್ನು ದೇವರ ಅಪರೋಕ್ಷ ಸಾಧನ ಉಪಾಯವನ್ನು ಅನುಷ್ಠಾನ ಮಾಡತಕ್ಕಂಥವನು ಅವನಿಗೆ ಜ್ಞಾನ ಮುಖ್ಯ ಬೇಕು. ಅದಕ್ಕೋಸ್ಕರ ಅವನು ಎಂಥದ್ದಾಗಿ ಖಚಿತವಾಗಿ ಸರಿಯಾದ ಜ್ಞಾನವನ್ನು ಯಾವ ರೀತಿಯಾದ ಜ್ಞಾನವನ್ನು ಪಡೆಯಬಲ್ಲ, ಜ್ಞಾನೋಪಾಯವನ್ನು ಅನುಷ್ಠಾನ ಮಾಡತಕ್ಕಂಥವನು ಯಾವ ರೀತಿಯಾಗಿ ಜ್ಞಾನವನ್ನು ಪಡೆಯಬಲ್ಲ, ಆ ಪ್ರಕಾರದ ಜ್ಞಾನಕ್ಕೆ ಪೂರಕವಾದ ಮಾತನ್ನು ನಾನು ಹೇಳ್ತೇನೆ. ನಿನಗೆ ಜ್ಞಾನ ಬರಬೇಕು ನನ್ನ ಬಗ್ಗೆ, ಇಷ್ಟೆಲ್ಲ ಕರ್ಮಾನುಷ್ಠಾನ ಮಾಡೋದು, ಇಷ್ಟೆಲ್ಲ ಧ್ಯಾನ ಅನುಷ್ಠಾನ ಮಾಡೋದು ಜ್ಞಾನಕ್ಕೋಸ್ಕರ. ಆ ಜ್ಞಾನದ ಸ್ವರೂಪ ಯಾವ ರೀತಿಯಾಗಿರುತ್ತದೆ, ಯಾವ ತರನಾಗಿ ದೇವರನ್ನು ತಿಳ್ಕೊಳ್ಬೇಕು, ಆ ಒಂದು ಜ್ಞಾನದ ಬಗ್ಗೆಯೂ ಕೂಡ ನನಗೆ ನಿನಗೆ ನಾನು ಮಾಹಿತಿ ದೊರೆಯುವ ರೀತಿಯಲ್ಲಿ ಮಾತಾಡ್ತೇನೆ. ನನ್ನ ಉಪದೇಶವನ್ನು ಸರಿಯಾಗಿ ಕೇಳಿದರೆ ಯಾವ ಥರದ ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಯಾವ ರೀತಿಯಾದ ಜ್ಞಾನ ನಾವು ಸಂಪಾದನೆ ಮಾಡಬೇಕೆಂದು ನನಗೆ ಅರ್ಥವಾಗುತ್ತೆ. ಅದಕ್ಕೋಸ್ಕರ ನೀನು ಶ್ರದ್ಧೆಯಿಂದ ನನ್ನ ಮಾತನ್ನು ಆಲಿಸು. ಯಾಕೆಂದರೆ ಒಬ್ಬ ಶ್ರೋತೃವಿಗೆ ಅವನಿಗೆ ಬೇರೆ ಕಡೆಗೆ ಹೋದ ಗಮನ ತನ್ನತ್ತ ಸೆಳಿಬೇಕಾದರೆ ಅದನ್ನು ಮೊದಲು ಹೇಳಬೇಕಾಗಿದೆ, ನೋಡಪ್ಪ ನಾನು ಸರಿಯಾಗಿ ಹೇಳ್ತಾ ಇದ್ದೇನೆ, ಇದರಿಂದಾಗಿ ನನಗೆ ಜ್ಞಾನ ಬರುತ್ತೆ, ಜ್ಞಾನದ ಬಗ್ಗೆ ಮಾಹಿತಿ ಬರುತ್ತೆ, ಅದಕ್ಕೋಸ್ಕರ ಸರಿಯಾಗಿ ನನ್ನ ಮಾತನ್ನು ಆಲಿಸು ಎಂಬುದಾಗಿ ಕೃಷ್ಣ ಹೇಳಿ ಮಯ್ಯಾ ಭಗವಾನ್ ವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸತಿ ತಕ್ಷಣೋ. ಅವನವನ ಯೋಗ್ಯತೆಗೆ ಅನುಸಾರವಾಗಿ ಅವನು ಮೋಕ್ಷಕ್ಕೋಸ್ಕರ ತಿಳಿಬೇಕಾದದ್ರಲ್ಲಿ ಏನೇನು ತಿಳಿಬೇಕೋ ಅದು ಯಾವುದೂ ಮತ್ತೆ ಉಳಿಯುವುದಿಲ್ಲ,
ಅವರ ಯೋಗ್ಯತೆ ಅಂತ ತಿಳಿಬೇಕಾದದ್ದು ಎಲ್ಲ ತಿಳಿದ್ಬಿಡ್ತಾರೆ. ಅಷ್ಟು ಪರ್ಫೆಕ್ಟ್ ಆಗಿ ಸಮರ್ಪಕವಾಗಿ ನಾನು ಉಪದೇಶ ಕೊಡ್ತೇನೆ, ಸ್ವಲ್ಪವೂ ಕೂಡ ಮನಸ್ಸನ್ನು ಕದಲಿಸಬೇಡ, ಅದರಲ್ಲೇ ಇರು ಹೇಳ್ತೇನೆ ಕೇಳು ಅಂತ ಕೃಷ್ಣ ಹೇಳಿ, ಕೃಷ್ಣ ಹೇಳ್ತಾನೆ ಮುಂದೆ ಏನು ಹೇಳ್ತಾನೆ ಅಂದರೆ, ಜ್ಞಾನಂ ದೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯ ಜ್ಞಾತವ್ಯಂ ಅವಶಿಷ್ಯತೆ. ಏನೇ ಆಗಲಿ ನಾವು ಶ್ರವಣ ಮಾಡಿದ ನಂತರ ನಮಗೆ ಜ್ಞಾನದ ಜ್ಞಾನ ಬರ್ತದೆ. ಶ್ರವಣ ಮಾಡಬೇಕಾದ್ರೆ ಪ್ರವಚನ ಮಾಡಬೇಕು, ಪ್ರವಚನ ಮಾಡಿಲ್ಲಂದರೆ ಶ್ರವಣ ಇಲ್ಲ, ಶ್ರವಣವಿಲ್ಲ ಅಂದರೆ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರವಚನಾಧೀನ ಶ್ರವಣ, ಶ್ರವಣಾಧೀನ ಜ್ಞಾನ. ಅದಕ್ಕೆ ಪ್ರವಚನ ಯಾವ ಥರದಲ್ಲಿ ನನ್ನ ಪ್ರವಚನ ಇರುತ್ತೆ ಎಂಬುದನ್ನು ಕೂಡ ಕೃಷ್ಣ ಹೇಳ್ತಾ ಇದ್ದಾನೆ. ನಾನು ನಿನಗೆ ಜ್ಞಾನವನ್ನು ಹೇಳುತ್ತೇನೆ ಅಂತ ಹೇಳಿದ ಕೃಷ್ಣ. ಜ್ಞಾನವನ್ನು ಹೇಳುತ್ತೇನಂತ ಹೇಳಿ ಆ ಜ್ಞಾನವನ್ನು ತಿಳ್ಕೊಂಡ್ರೆ ಮತ್ತೆ ತಿಳಿಬೇಕಾದದ್ದು ಏನೂ ಉಳಿದಿಲ್ಲ, ನಿನ್ನ ಮೋಕ್ಷಕ್ಕೆ ಬೇಕಾದದ್ದು ಯಾವುದೂ ಉಳಿಯುವುದಿಲ್ಲ. ಮತ್ತೆ ಎಲ್ಲ ತಿಳ್ಕೊಂಡು ಹಾಗೆ ನೀನು ನನ್ನ ಉಪದೇಶದಿಂದ ನೀನು ತಿಳುವಳಿಕೆಯನ್ನು ಪಡೆದ ನಂತರ ಮತ್ತೆ ಇನ್ನು ಯಾರೆಲ್ಲೋ ಬೇರೆಯವರಿಂದ ಇನ್ನೂ ಸ್ವಲ್ಪ ಏನೋ ಉಳ್ಕೊಂಡಿದೆ ತಿಳ್ಕೊಳ್ಬೇಕಾದದ್ದು, ಅದಿನ್ಯಾರೋ ಉಪಸತ್ತಿ ಮಾಡಿ ತಿಳ್ಕೊಳ್ಳುವ ಅಗತ್ಯ ಇಲ್ಲ. ಪೂರ್ಣ ಮಾಹಿತಿ ಕೊಡ್ತೇನೆ ನಾನು, ಮತ್ತೆ ತಿಳ್ಕೊಳ್ಬೇಕಾದದ್ದು ಏನೇನೂ ಉಳಿಯುವುದಿಲ್ಲ. ಆ ರೀತಿಯಾಗಿ ಉಪದೇಶ ಕೊಡ್ತೇನೆ ನೋಡು, ಜ್ಞಾನ ವಿಜ್ಞಾನವನ್ನು ಕೊಡ್ತೇನೆ. ಅದನ್ನು ತಿಳಿದ ನಂತರ ನಿನಗೆ ತಿಳ್ಕೊಳ್ಬೇಕಾದದ್ದು ಏನೂ ಇರುವುದಿಲ್ಲ, ಸಮಗ್ರ ಮಾಹಿತಿ ಬಂದ್ಬಿಡುತ್ತೆ ನಿನಗೆ. ಏನಿದು ಜ್ಞಾನ ಕೊಡ್ತೇನೆ, ಜ್ಞಾನವನ್ನು ತಿಳಿದ ನಂತರ ಅಂತ ಅರ್ಥ ಏನು? ಜ್ಞಾನವನ್ನು ತಿಳಿದಂದರೆ ಅರ್ಥ ಇಲ್ಲ ಅದಕ್ಕೆ. ಜ್ಞಾನವನ್ನು ತಿಳಿಯುವುದಲ್ಲ, ಪ್ರಮೇಯವನ್ನು ತಿಳಿಯುವುದು. ಇಲ್ಲಿ ಹೇಳ್ತಾನೆ ಕೃಷ್ಣ, ಜ್ಞಾನವನ್ನು ತಿಳಿದ ನಂತರ ನಿನಗೆ ತಿಳ್ಕೊಳ್ಬೇಕಾದದ್ದೇನು? ಜ್ಞಾನ ತಿಳಿದೆ ಅಂತೇನು? ಪ್ರಮೇಯವನ್ನು ತಿಳಿಯುವುದು, ಜ್ಞಾನವನ್ನು ತಿಳಿಯುವುದಲ್ಲ. ವಿಚಿತ್ರವಾಗಿ ಮಾತಾಡ್ತಾನೆ ಅಂತ ಕಾಣುತ್ತೆ. ಅದಕ್ಕೆ ರಾಯರು ಅರ್ಥ ಬರೀತಾರೆ ಇಲ್ಲಿ, ಜ್ಞಾನ ವಿಜ್ಞಾನ ಅಂದಕ್ಕೆ ಅರ್ಥ ಬೇರೆ ಬೇರೆ ಉಂಟು. ಜ್ಞಾನ ಎಂಬ ಶಬ್ದಕ್ಕೆ ಜ್ಞಾತವ್ಯ, ಒಬ್ಬರಿಗೆ ಮೋಕ್ಷ ಆಗಬೇಕಾದ್ರೆ ಜನರಲ್ ಜ್ಞಾನ ತಿಳ್ಕೊಳ್ಬೇಕಾದ ಪ್ರಮೇಯ ಇರುತ್ತೆ. ಸರ್ವರೂ ತಿಳಿಯಬೇಕಾದ ಸಾಮಾನ್ಯ ಅರಿವು ಜ್ಞಾತವ್ಯ ಪದಾರ್ಥ, ತಿಳ್ಕೊಳ್ಬೇಕಾದ ಒಂದು ಪ್ರಮೇಯ ಅಂಶ, ಜನರಲ್ ಪ್ರಮೇಯ, ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾದ ಅಂಶ ಅದು ಜ್ಞಾತವ್ಯ. ಕೆಲವರು ಹಾಗಲ್ಲ, ಅವರವರ ಪರ್ಟಿಕ್ಯುಲರ್ ಆಗಿ ಅವರವರ ಮೋಕ್ಷ ಸಿದ್ಧಿಗೆ ತಿಳ್ಕೊಳ್ಬೇಕಾದ ಅಂಶ ಅದು ವಿಜ್ಞಾನ, ವಿಶೇಷೇಣ ಜ್ಞಾತವ್ಯವಾದದ್ದು. ಸಾಮಾನ್ಯ ಮೋಕ್ಷಕ್ಕೆ ಅನ್ನು ಪಡೆಯೋರು ತಿಳ್ಕೊಳ್ಳೇಬೇಕಾದ ಜನರಲ್ ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾದ ಪ್ರಮೇಯ ಅಂಶ ಅದನ್ನು ಜ್ಞಾನ ಅಥವಾ ಜ್ಞಾತವ್ಯ ಅಂತ ಕರೀತಾರೆ. ಕೆಲವರು ಹಾಗಲ್ಲ, ಎಲ್ಲರೂ ತಿಳ್ಕೊಳ್ಬೇಕಾಗಿಲ್ಲ, ಅವರವರ ಯೋಗ್ಯತೆ ಹೇಗಿದೆಯೋ ಅವರವರ ಮೋಕ್ಷಕ್ಕೆ ಪೂರಕವಾಗುವ ರೀತಿಯಲ್ಲಿ ಕೆಲವೊಂದು ವಿಶೇಷ ಅಂಶವನ್ನು ತಿಳ್ಕೊಳ್ಬೇಕು. ಅಲ್ಲಿ ಎಲ್ಲರೂ ತಿಳ್ಕೊಳ್ಬೇಕಾಗಿಲ್ಲ, ಅವರವರ ವೈಯಕ್ತಿಕ ಮೋಕ್ಷಕ್ಕೆ ಪೂರಕವಾದ ರೀತಿಯಲ್ಲಿ ತಿಳ್ಕೊಳ್ಬೇಕಾದ ಪ್ರಮೇಯ ವಿಶೇಷ ಇರುತ್ತೆ. ಅದನ್ನು ಏನಂತ ಕರೀತಾರೆ? ಆ ಅರಿವನ್ನು ವಿಜ್ಞಾನ ಕರೀತಾರೆ. ತಿಳಿಯುವ ವಸ್ತುವನ್ನು ವಿಜ್ಞೇಯ, ವಿಜ್ಞಾತವ್ಯ ಅಂತ ಕರೀತಾರೆ. ಈಗ ಇಲ್ಲಿ ಜನರಲ್ ಜ್ಞಾನ ಯಾವುದು? ಸರ್ವಸ್ಮಾತ್ ಉತ್ತಮೋ ವಿಷ್ಣು ಇತಿ ಜ್ಞಾನಂ ಉದಾಹೃತಂ. ಸಾಮಾನ್ಯ ಜ್ಞಾನ ಅಂದರೆ ಏನು? ಪ್ರತಿಯೊಬ್ಬರು ವಿಷ್ಣು ಸರ್ವೋತ್ತಮ ಎಂಬ ಜ್ಞಾನ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಆದರೆ ಇನ್ನೊಂದು ಕಡೆಯಲ್ಲಿ ವಿಜ್ಞಾನ ಇದೆ. ವಿಜ್ಞಾನ ಅಂದರೆ ಈಗ ಒಬ್ಬೊಬ್ಬರಿಗೆ ಒಂದೊಂದು ಬಿಂಬರೂಪ ಇರುತ್ತೆ. ನಮ್ಮ ಬಿಂಬರೂಪವನ್ನು ನೀವು ತಿಳ್ಬೇಕಾಗಿಲ್ಲ, ನಿಮ್ಮ ಬಿಂಬರೂಪವನ್ನು ನಾನು ತಿಳ್ಕೊಳ್ಬೇಕಾಗಿಲ್ಲ. ಅದು ಯಾಕಂದರೆ ಈಗ ಇವನ ಮೋಕ್ಷಕ್ಕೆ ಇವನ ಬಿಂಬರೂಪ ಸಾಕ್ಷಾತ್ಕಾರ ಬೇಕೇ ವಿನಃ ಇನ್ನೊಬ್ಬರ ಬಿಂಬರೂಪ ಕಟ್ಕೊಂಡು ಏನು ಮಾಡಲಿ? ಹಾಗಾಗಿ ಅದು ಅವರವರ ವೈಯಕ್ತಿಕ ಮೋಕ್ಷಕ್ಕೆ ಕಾರಣೀಭೂತವಾದ ಜ್ಞಾನ. ಅಲ್ಲಿ ವಿಜ್ಞಾತವೆಂದರೆ ನಿಮ್ಮ ಬಿಂಬರೂಪ ನನಗೆ ವಿಜ್ಞಾತವ್ಯ ಆಗಬೇಕಾಗಿ, ಅದು ನಿಮಗೆ ಆಗ್ಬೋದು. ನನ್ನ ಬಿಂಬರೂಪ ನನಗೆ ವಿಜ್ಞಾತವ್ಯ, ಹಾಗಾಗಿ ಎಲ್ಲರೂ ತಿಳ್ಕೊಳ್ಬೇಕಾಗಿಲ್ಲ ಅದನ್ನು. ಆದರೆ ವಿಷ್ಣು ಸರ್ವೋತ್ತಮ ಅಂದ್ರೆ ಜನರಲ್ ಎಲ್ಲರೂ ತಿಳ್ಕೊಳ್ಬೇಕಾದ ಪ್ರಮೇಯ. ನನ್ನ ಬಿಂಬರೂಪ ಅದು ವಿಜ್ಞಾತವ್ಯ, ನನ್ನ ಮೋಕ್ಷಕ್ಕೆ ವೈಯಕ್ತಿಕಾರಣವಾದದ್ದು ನನ್ನ ಬಿಂಬರೂಪ ಸಾಕ್ಷಾತ್ಕಾರ, ಅದು ನನಗೆ ವಿಜ್ಞಾತವ್ಯ. ನನಗೆ ವಿಜ್ಞಾತವ್ಯವಾದದ್ದು ವಿಶೇಷ ಜ್ಞಾತವ್ಯವಾದದ್ದು ತಿಳ್ಕೊಳ್ಬೇಕಾದ ಅಂಶ ನಿಮಗೆ ತಿಳ್ಕೊಳ್ಬೇಕಾಗಿಲ್ಲ. ಅದು ಅವರವರ ವೈಯಕ್ತಿಕ ಮೋಕ್ಷಕ್ಕೆ ಸಿದ್ಧಿಗೆ ಸಾಧನಭೂತವಾದಂಥ ತಿಳುವಳಿಕೆ ಪ್ರಮೇಯ ಅಂಶಗಳಿರುತ್ತೆ. ಅದನ್ನು ವಿಜ್ಞಾನ ವಿಜ್ಞಾತವ್ಯ ಆ ಪ್ರಮೇಯ ಅಂಶ. ಸಾಮಾನ್ಯವಾಗಿ ತಿಳ್ಕೊಳ್ಬೇಕಾದದ್ದು ಜ್ಞಾತವ್ಯ, ಅದನ್ನು ಜ್ಞಾನ, ಆ ತಿಳುವಳಿಕೆಯನ್ನು ಜ್ಞಾನ ಅಂತ ಕರೀತಾರೆ. ಆ ಜ್ಞಾನಕ್ಕೆ ವಿಷಯ ಆಗ್ತಕ್ಕಂಥದ್ದನ್ನು ಪ್ರಮೇಯವನ್ನು ಜ್ಞಾತವ್ಯ ಅಂತ ಹೇಳ್ತಾರೆ.
ಇಲ್ಲಿ ಕೃಷ್ಣ ಹೇಳಿದ್ದು ಸಾಮಾನ್ಯ ತಿಳ್ಕೊಳ್ಬೇಕಾದ ಜ್ಞಾತವ್ಯ ಅಂಶ, ವಿಶೇಷವಾಗಿ ತಿಳ್ಕೊಳ್ಬೇಕಾದ ಪ್ರಮೇಯ ಅಂಶ, ಎರಡರ ಬಗ್ಗೆಯೂ ನಾನು ಸರಿಯಾಗಿ ನನಗೆ ಮಾಹಿತಿಯನ್ನು ಕೊಡ್ತೇನೆ. ಇನ್ನಂತರ ಮತ್ತೆ ನೀನು ತಿಳ್ಕೊಳ್ಬೇಕಾದ ಮೋಕ್ಷಕ್ಕೋಸ್ಕರ ಇನ್ಯಾಬ್ಬರನ್ನು ಉಳ್ಕೊಂಡದ್ದು ಯಾವುದು ಉಳಿಯುವುದಿಲ್ಲ, ಸಮಗ್ರವಾದ ಮಾಹಿತಿಯನ್ನು ಕೊಟ್ಬಿಡ್ತೇನೆ ಅಂತ ಇಷ್ಟು ಹೇಳಿ ಕೃಷ್ಣ ಅಂದರೆ ಶುರು ಮಾಡ್ತಾನೆ, ಹೇಳಲಿಕ್ಕೆ ಶುರು ಮಾಡ್ತಾನೆ. ಮೊದಲು ಇಂಟ್ರೆಸ್ಟೇ ಬರುವುದಿಲ್ಲ, ಅದೇ ಒಂದು ದೊಡ್ಡ ದೋಷ ಅಲ್ವಾ? ಇಂಟ್ರೆಸ್ಟ್ ಬರುವುದಿಲ್ಲ. ಜ್ಞಾನ ಅಂದರೆ ಅಲರ್ಜಿ ಅಲ್ವಾ? ಏನ್ರಿ, ಭಗವಂತನ ಜ್ಞಾನ ವೇದಾಂತ ಜ್ಞಾನ ಅಂದರೆ ಅಲರ್ಜಿ, ಯಾರಿಗೂ ಬರ ಲೌಕಿಕ ಜ್ಞಾನ ಬೇಕಾದ್ರೆ ಕಂಪ್ಯೂಟರ್ ಇದು ಟಿ ವಿ ಇದ್ರ ಮೂಲಕ ಏನು ಜ್ಞಾನ ಜ್ಞಾನ ನಮ್ಗೆ, ಇದಂದರೆ ಅಲರ್ಜಿ. ಇಂಟ್ರೆಸ್ಟೇ ಇರೋದಿಲ್ಲ, ಇನ್ನೇ ಹೇಳಿದ್ರೆ ಕೇಳಬೇಕಲ್ಲ. ಇಂಟ್ರೆಸ್ಟ್ ಸಬ್ಜೆಕ್ಟ್ ಅಲ್ಲ ಅಂದರೆ ಎಷ್ಟು ಕೊರೆದ್ರೂ ಉಪಯೋಗ ಇಲ್ಲ. ಅದು ಕೇಳೋರಿಗೆ ಹೇಳೋರಿಗೂ ಹಿಂಸೆ, ಕೇಳೋರಿಗೂ ಹಿಂಸೆ, ಇಂಟ್ರೆಸ್ಟೇ ಇಲ್ಲ. ಅದಕ್ಕೆ ಇಂಟ್ರೆಸ್ಟ್ ಆಸಕ್ತಿ ಬರಬೇಕು ಅಂತ ತನ್ನ ತಾನು ಉಪದೇಶ ಮಾಡ್ತಕ್ಕಂತಹ ಆ ಜ್ಞಾತವ್ಯ ಪದಾರ್ಥದಲ್ಲಿ ತಿಳ್ಕೊಳ್ಬೇಕು ಎಂಬ ಬಯಕೆ ಹುಟ್ಟಲಿಕ್ಕೋಸ್ಕರವೇ ಕೃಷ್ಣ ನೋಡಪ್ಪ ಈ ಸಬ್ಜೆಕ್ಟ್ ಉಂಟಲ್ಲ ಇದು ಸುಲಭದಲ್ಲಿ ಸಿಗುವುದಿಲ್ಲ ಅಂತ. ಯಾವ ಒಂದು ವಸ್ತು ದುರ್ಲಭವಾಗಿರುತ್ತೋ ಅದಕ್ಕೆ ಮಾರ್ಕೆಟಿಂಗ್ ಏರುತ್ತೆ, ಅದಕ್ಕೆ ಬೆಲೆ ಜಾಸ್ತಿ. ಹಾಗೆ ಕೃಷ್ಣ ಹೇಳ್ತಾನೆ ಇದು ಕಂಡ ಕಂಡಲ್ಲಿ ಈ ಪ್ರಮೇಯಾಂಶ ತಿಳ್ಕೊಳ್ಳಿಕ್ಕಾಗುವುದಿಲ್ಲ, ಅಷ್ಟು ಸುಲಭ ಇಲ್ಲ ಇದು. ಈ ಪ್ರಮೇಯಾಂಶಗಳು ಅಷ್ಟು ಸುಲಭದಲ್ಲಿ ತಿಳ್ಕೊಳ್ಳಿಕ್ಕಾಗುವುದಿಲ್ಲ, ಅತ್ಯಂತ ದುರ್ಲಭ. ಆದ್ದರಿಂದಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗ ಬರುತ್ತೆ, ಇದು ಬಹಳ ಅಪರೂಪ ರೀ, ತುಂಬ ಅಪರೂಪ. ಇದು ಸಿಗುವುದೇ ಇಲ್ಲ, ಯಾವುದು ಸಿಗುವುದಿಲ್ಲವೋ ಅಪರೂಪವೋ ಅದರ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ. ಹೌದಾ, ಹಾಗಾದ್ರೆ ನಾವು ಸಂಪಾದನೆ ಮಾಡಬೇಕು ಅಂತ. ಹಾಗಾಗಿ ದೇವರು ಆ ಪ್ರಮೇಯ ಅಂಶ ಎಂಬುದು ದುರ್ಜ್ಞೇಯವಾಗಿದೆ, ಅಷ್ಟು ಸುಲಭದಲ್ಲಿ ತಿಳ್ಕೊಳ್ಳಿಕ್ಕಾಗುವುದಿಲ್ಲ ಅಂತ ಮೊದಲು ಎಚ್ಚರ ಕೊಡ್ತಾನೆ. ಯಾಕೆಂದರೆ ಹೇಳ್ತಾನೆ ಕೃಷ್ಣ, ಸಾವಿರಕ್ಕೊಬ್ಬ ಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾನಪ್ಪ, ಅದು ಅನುಭವಿಸಿದ್ದಲ್ವ. ಮನುಷ್ಯಾನ ಜ್ಞಾನಕ್ಕೆ ಪ್ರಯತ್ನ ಮಾಡುವವನು ತಿಳ್ಕೊಳ್ಬೇಕಂತ ಅಂದ್ಕೊಳ್ಳೋನು ಬಹಳ ರೇರ್, ದುರ್ಲಭ. ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ. ನನಗೆ ಜ್ಞಾನ ಬರಬೇಕು, ಸರಿಯಾದ ಮಾಹಿತಿ ಬರಬೇಕು, ತಿಳುವಳಿಕೆ ಬೇಕು ಅಂತ ಸಾವಿರಕ್ಕೆ ಒಬ್ಬ, ಮನುಷ್ಯಾನಾಂ ಸಹಸ್ರೇಶು, ಅದು ಸಹಸ್ರ ಅಲ್ಲ ಸಹಸ್ರೇಶು, ಸಾವಿರಕ್ಕೆ ಒಬ್ಬ ಪ್ರಯತ್ನ ಮಾಡ್ತಾನೆ. ಸಾವಿರದಲ್ಲ ಲಕ್ಷದಲ್ಲಿ ಒಬ್ಬ ಪ್ರಯತ್ನ ಮಾಡೋದು ಅಂತ ಹೇಳಿದ್ರು ತಪ್ಪಾಗುವುದಿಲ್ಲ, ಅಷ್ಟು ಜ್ಞಾನ ದುರ್ಲಭ. ಅಷ್ಟಲ್ಲ, ಆದರೆ ಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾರಂದಿಟ್ಕೊಂಡು, ಜ್ಞಾನ ಉಪಾಯವನ್ನು ಅನುಷ್ಠಾನ ಮಾಡುವರಂದಿಟ್ಕೊಳ್ಳೋಣ, ಅವರು ಎಲ್ಲರಿಗೂ ಜ್ಞಾನದ ಬಲ ಬರುತ್ತಾ? ಓಹೋ, ಆ ಪ್ರಯತ್ನ ಮಾಡುವವರೇ ಸಾವಿರಕ್ಕೊಬ್ಬ, ಪ್ರಯತ್ನ ಮಾಡಿದವರಿಗೂ ಕೂಡ ಆ ಜ್ಞಾನ ಸಿದ್ಧಿ ಆದುದು ಸರಿಯಾಗಿ ಸಾವಿರಕ್ಕೆ ಒಬ್ಬನಿಗೆ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ, ಪ್ರಯತ್ನಪಟ್ಟರೂ ಕೂಡ ಸರಿಯಾಗಿ ತಿಳ್ಕೊಳ್ಳುವನು ಸಾವಿರಕ್ಕೆ ಒಬ್ಬ, ಎಲ್ಲವರಿಗೆ ಸಿಗುವುದಿಲ್ಲ. ಹಾಗಾಗಿ ಜ್ಞಾನ ಬರಬೇಕು ಅಂತ ಪ್ರಯತ್ನ ಮಾಡುವವರೇ ದುರ್ಲಭ, ಪ್ರಯತ್ನ ಮಾಡಿದವರಿಗೂ ಜ್ಞಾನ ಸಿಗುವುದು ಸರಿಯಾಗಿ ದುರ್ಲಭ. ಇಷ್ಟು ಜ್ಞಾನದ ಮಹತ್ವ ಇದೆ. ಹಾಗಾಗಿ ನಾನೀಗ ಬಂದು ನಿನಗೆ ಹೇಳ್ತೇನೆ ಅಂತ ಬಂದಾಗ, ಇಷ್ಟು ಜ್ಞಾನ ದುರ್ಲಭ ಇರುವಾಗ ಸುಲಭವಾಗಿ ಹೇಳ್ತೇನೆ ನಾನು ಮುಂದೆ ಬಂದಾಗ, ನೀನು ಅದನ್ನು ಚೆನ್ನಾಗಿ ಆಲಿಸಿ ಸಂಪಾದನೆ ಮಾಡಬೇಕೇ ವಿನಃ ಶ್ರದ್ಧೆ ವಹಿಸಬೇಕೇ ವಿನಃ ತುಂಬ ಅದನ್ನು ಅಸಡ್ಡೆ ಮಾಡಬೇಡ ಅಂತ ಕೃಷ್ಣ ಹೇಳ್ತಾನೆ. ಬಹಳ ಚೆನ್ನಾಗಿ ಹೇಳ್ತಾರೆ. ನಾನು ಹೇಳಿದೆ ಸಾವಿರಕ್ಕೊಬ್ಬ ಅಂತ ಅಲ್ಲ, ಇಲ್ಲಿ ಆಚಾರ್ಯರು ಪದ್ಮಪುರಾಣದ ಉಲ್ಲೇಖ ಮಾಡಿದ್ದಾರೆ, ಅನಂತಾನಂತ ಜೀವಾನಾಂ ಯತಂತೆ ಕೇಚಿದೇವ ಮುಕ್ತಿ. ಅನಂತಾನಂತ ಜೀವರಾಶಿಗಳಿರ್ತಾರೆ, ಅನಂತಾನಂತ ಜೀವರಾಶಿಗಳಲ್ಲಿ ಕೆಲವರು ಮಾತ್ರ ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ, ಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಪಟ್ಟವರಲ್ಲಿಯೂ ಕೂಡ ಸರಿಯಾಗಿ ದೇವರನ್ನು ತಿಳ್ಕೊಂಡು ಕೆಲವರೇ ಮುಕ್ತರಾಗ್ತಾರೆ. ಕೆಲವರಿಗೇನೆ ಭಗವಂತನ ಬಗ್ಗೆ ಸರಿಯಾದ ಜ್ಞಾನ ಇರುತ್ತೆ, ಬ್ರಹ್ಮರುದ್ರಾದಿ ದೇವತೆಗಳಿಗೆ. ಬೇರೆಯವರಿಗೆ ತಕ್ಕ ಮಟ್ಟಿಗೆ ಜ್ಞಾನ ಬರುತ್ತೆ, ತಕ್ಕ ಮಟ್ಟಿಗೆ ಮೋಕ್ಷ ಆಗತ್ತೆ. ಹಾಗಾಗಿ ಮುಕ್ತರಾದ ಜ್ಞಾನ ಸಿದ್ಧಿಯವರು ಮುಕ್ತರಲ್ಲಿಯೂ ಕೂಡ ಯಾರು ಶ್ರೇಷ್ಠ ಅಂದರೆ ನಾರಾಯಣ ಪರಾಯಣ.
ಆ ನಾರಾಯಣನೇ ಸರ್ವೋತ್ತಮ ಅಂತ ಬಿಟ್ಟು ಬೇರೆ ಯಾವುದನ್ನೂ ಕಡೆಗಣಿಸುವುದಿಲ್ಲ, ಅವನು ಎಣಿಸುವುದೇ ಇಲ್ಲ. ಯಾಕೆಂದ್ರೆ ಅವನ ಮೋಕ್ತೆಯಲ್ಲಿಯೂ ಕೂಡ ಅವನಿಗೆ ಬೇಕಾದದ್ದು ದೇವರೇ ವಿನಃ ಆನಂದ ಅಲ್ಲ. ಆ ರೀತಿಯಾಗಿ ಕೆಲವರು ಇರ್ತಾರೆ ಏಕಾಂತ ಭಕ್ತರು, ಅವರು ಸುದುರ್ಲಭ, ಕೋಟಿ ಕೋಟಿಗಳಲ್ಲಿ ಒಬ್ಬರೂ ಸಿಗುವುದು ಕಷ್ಟ ಅಂತ ಹೇಳ್ತಾರೆ ಏಕಾಂತ ಭಕ್ತರು. ಅಂದರೆ ಇಷ್ಟು ಚೆನ್ನಾಗಿ ಆ ಜ್ಞಾನಕ್ಕೋಸ್ಕರ ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋರು ಸಿಗುವುದಿಲ್ಲಪ್ಪ. ಬೇಕಾಗಿರೋದ್ರೆ ಜನರಿಗೆ ಜ್ಞಾನ, ಪ್ರಾಮಾಣಿಕತೆ, ಸಿದ್ಧಿ ಸರಿಯಾಗಿ ಓದ್ಕೊಳ್ಬೇಕು ಅಂತ ಅನಿಸುತ್ತಿಲ್ಲ, ಬುದ್ಧಿ ಬರೋಲ್ಲ. ಯಾಕೆಂದರೆ ಜನ್ಮ ಜನ್ಮಾಂತರ ಸಂಸ್ಕಾರ ಹೇಗಿರುತ್ತೆ ಅಂದರೆ ಭೌತಿಕ ವಿಷಯದಲ್ಲಿರುತ್ತೆ, ಕಷ್ಟಪಟ್ಟು ಗೊತ್ತಿರುವುದಿಲ್ಲ, ಆ ಸಂಸ್ಕಾರವೇ ಇರುವುದಿಲ್ಲ. ಹಾಗಾಗಿ ಅವರಿಗೆ ಅಲರ್ಜಿ ಆಗಿರುತ್ತೆ, ಅದು ಬೇಕೇ ಅನಿಸುವುದಿಲ್ಲ. ಹಾಗೆ ಬೇಕು ಅಂತ ಅನಿಸಿದ್ರೆ ಅದೊಂದು ಪುಣ್ಯ, ಅದು ಪುಣ್ಯವಂತರಿಗೆ ಮಾತ್ರ ದೊರೀತದೆ ಅಂತ ಹೇಳಿ ಈಗ ಕೃಷ್ಣ ಜನರಲ್ ಜ್ಞಾನ, ಪ್ರತಿಯೊಬ್ಬರೂ ತಿಳಿಯಲೇಬೇಕಾದ ಸಾಮಾನ್ಯ ಅಂಶ ಅದು ಜ್ಞಾತವ್ಯ, ಜ್ಞಾತವ್ಯ ಮಾತ್ರ. ಪ್ರಮೇಯ ವಿಶೇಷ ಏನು, ಪ್ರಮೇಯ ಸಾಮಾನ್ಯ, ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕು ಮೋಕ್ಷಕ್ಕೋಸ್ಕರ. ಅದನ್ನು ಹೇಳ್ತಾನೆ ಕೃಷ್ಣ, ತನ್ನಿಂದಾಗಿ ಆಗ್ತಕ್ಕಂತಹ ಸೃಷ್ಟಿ ಪದಾರ್ಥದ ವೈವಿಧ್ಯ, ತನ್ನಂದೇ ಸೃಷ್ಟವಾದ ತನ್ನ ವಶದಲ್ಲಿರುವ ಪದಾರ್ಥದ ವೈಚಿತ್ರ್ಯವನ್ನು ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಮಧ್ವಾಚಾರ್ಯರು ಏನು ಹೇಳಿದರು ದ್ವಾದಶ ಸ್ತೋತ್ರದಲ್ಲಿ ಏನು ಹೇಳಿದರು ಹೇಳಿ, ನಮಗೆ ಭಗವಂತನ ಬಗ್ಗೆ ಗೌರವ ಬುದ್ಧಿ ಪ್ರೇಮ ಹರಿಬೇಕಾದ್ರೆ ಬಹುಚಿತ್ರ ಜಗದ್ ಬಹುದಾ ಕಾರಣಾತ್ ಪರಶಕ್ತಿರನಂತ ಗುಣಪರಮಃ. ದೇವರು ಸರ್ವೋತ್ತಮ ಅಂತ ಅರಿವು, ಆ ಅರಿವು ಬಂದು ಅವನಲ್ಲಿ ಪ್ರೇಮ ಪ್ರವಾಹ ಹರಿಸಬೇಕಾದ್ರೆ ಅವನ ಮಹಿಮಾ, ಅವನ ವಿಚಿತ್ರ ಚಿತ್ರ ವಿಚಿತ್ರವಾದ ಶಕ್ತಿಯ ಗುಣದ ಪರಿಚಯ ಆಗಬೇಕು. ಹಾಗಿದ್ರೆ ಅವನಲ್ಲಿ ಪ್ರೇಮ ಪ್ರವಾಹ ಹರಿತದೆ. ಆದರೆ ಅವನಲ್ಲಿ ದೊಡ್ಡ ಮಹಿಮೆ ಇದೆ, ವಿಚಿತ್ರವಾದ ಶಕ್ತಿ ಇದೆ, ಅನಂತಾನಂತ ಗುಣಗಳಿದೆ ಎಂಬುದಕ್ಕೆ ಏನು ದಾಖಲೆ? ದಾಖಲೆ ಏನು, ಗಮಕ ಏನು? ಮಧ್ವಾಚಾರ್ಯ ಹೇಳಿದರು ಬಹುಚಿತ್ರ ಜಗದ್ ಬಹುದಾ ಕಾರಣಾತ್ ಪರಶಕ್ತಿರ ಅನಂತ ಗುಣಪ್ರಮಾಣ. ದೇವರು ಅನಂತ ಗುಣಪೂರ್ಣ, ಅನಂತ ಶಕ್ತಿ ಉಳ್ಳವನೊಂದಕ್ಕೆ ಅವನು ನಿರ್ಮಾಣ ಮಾಡಿದ ಜಗತ್ತೇ ನಿದರ್ಶನ ಆಧಾರ, ಇದಕ್ಕಿಂತ ಮಿಗಿಲಾದ ಆಧಾರ ಬೇಕಾಗಿಲ್ಲ. ಹಾಗಾಗಿ ಸೃಷ್ಟಿ ವಿಸ್ತಾರವನ್ನು ಸಹಜವಾಗಿ ಹೇಳಿದಾಗ ದೇವರ ಬಗ್ಗೆ ನಮಗೆ ವಿಚಿತ್ರವಾದ ಶಕ್ತಿ ಅವನಲ್ಲಿದೆ, ಅವನ ಅನಂತ ಗುಣ ಅಂತ ಅವನಲ್ಲಿ ಗೌರವ ಬುದ್ಧಿ ಬಂದು ಭಕ್ತಿ ಬರಲಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರವೇ ಕೃಷ್ಣ ತಾನು ನಿರ್ಮಾಣ ಮಾಡಿದ ಈ ಸೃಷ್ಟಿ ಪ್ರಕೃತಿ ಮೂಲಕ ನಿರ್ಮಾಣ ಮಾಡಿದ ಸೃಷ್ಟಿ ವೈಚಿತ್ರ್ಯವನ್ನು ವಿಸ್ತಾರವನ್ನು ಎಳೆ ಎಳೆಯಾಗಿ ಹೇಳ್ತಾನೆ. ಅದು ಎಲ್ಲರೂ ತಿಳ್ಕೊಳ್ಬೇಕಾದ ಅಂಶ. ಭೂಮಿ ರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟಧ. ನಾನು ಸೃಷ್ಟಿಯನ್ನು ವಿಸ್ತಾರ ಮಾಡಿದೆ, ಅದು ನನ್ನ ವಶದಲ್ಲಿರುವಂತಹದ್ದು, ಇದೆಲ್ಲ ಪ್ರಕೃತಿ ಕಾರ್ಯ, ನಾನು ಮಾಡಿದ್ದೇನೆ. ಯಾವುದದು ಪ್ರಕೃತಿ ಅಂದರೆ ಮೂಲ ಪ್ರಕೃತಿ, ಜಡ ಪ್ರಕೃತಿ. ಈ ಜಗತ್ತಿಗೆ ನಿರ್ಮಾಣ ಮಾಡಲಿಕ್ಕೆ ಬೇಕಾದ ಮೆಟೀರಿಯಲ್, ಉಪಾದಾನ ವಸ್ತು. ಮಡಿಕೆ ನಿರ್ಮಾಣ ಆಗಬೇಕಾದ್ರೆ ಮಣ್ಣು ಬೇಕು, ಮಣ್ಣಿದ್ರೆ ಮಡಿಕೆ ನಿರ್ಮಾಣ ಆಗುತ್ತೆ. ಹಾಗಾದರೆ ಬ್ರಹ್ಮಾಂಡ ಭಾಂಡ ನಿರ್ಮಾಣ ಆಗಬೇಕಾದ್ರೆ ಅದಕ್ಕೆ ಮೂಲ ವಸ್ತು ಮೃತ್ಯಿನಂತೆ ಬೇಕು, ಅದು ಪ್ರಕೃತಿ. ಇದು ದುರ್ಬಿನ್ನಿಗೂ ಕಾಣುವುದೇ ಇದ್ದಂಥ ಸೂಕ್ಷ್ಮ ಪ್ರಕೃತಿ. ಅಂದರೆ ಸೂಕ್ಷ್ಮಂತೂ ತದರ್ಹತ್ವ, ತುಂಬ ಸೂಕ್ಷ್ಮ ಅಂತೆ ಪ್ರಕೃತಿ. ಇಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಪ್ರಕೃತಿಯಿಂದ ಲಕ್ಷ ಲಕ್ಷ ಕೋಟಿ ಕೋಟಿ ಯೋಜನದ ಗಾತ್ರದ ಬ್ರಹ್ಮಾಂಡ ಎಂಬ ಭಾಂಡವನ್ನು ಭಗವಂತ ಸೃಷ್ಟಿ ಮಾಡಿ, ಆ ಬ್ರಹ್ಮಾಂಡ ಭಾಂಡ ನಿರ್ಮಾಣ ಮಾಡೋಕ್ಕೆ ಮತ್ತು ಪ್ರಕೃತಿಯಿಂದ ನಿರ್ಮಾಣಗೊಂಡಂಥ ಅನೇಕ ತತ್ವಗಳು, ಆ 24 ತತ್ವಗಳು, ಆ ತತ್ವಗಳನ್ನು ನಿರ್ಮಾಣ ಮಾಡಿ ಇಷ್ಟು ಸ್ಥೂಲವಾದ ಬ್ರಹ್ಮಾಂಡವನ್ನು ಭಗವಂತ ನಿರ್ಮಾಣ ಮಾಡಿದಂದರೆ ದುರ್ಬಿನ್ನಿಗೂ ಕಾಣದೇ ಇದ್ದ ಇಷ್ಟು ಸೂಕ್ಷ್ಮವಾದ ಪ್ರಕೃತಿಯಿಂದ ಇಷ್ಟು ದೊಡ್ಡದಾದ ಜಗತ್ತನ್ನು ನಿರ್ಮಾಣ ಮಾಡಿದಂದರೆ ಭಗವಂತನ ಶಕ್ತಿ ಎಂಥದ್ದಂತ ಅರ್ಥ ಮಾಡಿಕೊಳ್ಳಿ ನೀವು. ಅದು ಹೇಳ್ತಾರೆ ಉಪನಿಷತ್ತಿನಲ್ಲಿ, ಈ ಒಂದು ದೊಡ್ಡ ಆಲದ ಮರ ಬೆಳೆದಿದೆ. ಆಲದ ಮರ ಇಷ್ಟು ದೊಡ್ಡದಾಯಿತು ಹೇಗೆ ಅಂದರೆ,
ಆಲದ ಮರದ ಹಣ್ಣು, ಹಣ್ಣನ್ನು ಒಡೆದು ಒಡಿ ಅಂತ ಹೇಳ್ತಾರೆ. ಹಣ್ಣನ್ನು ಒಡೆದ ಏನು ಕಾಣ್ತದೆ ಅಂತ ಹೇಳ್ತಾ ಇದ್ದೆ. ಬೀಜ, ಬೀಜದೊಳಗೆ ಏನು ಕಾಣ್ತದೆ? ಏನೂ ಇಲ್ಲ. ಹಾಗೆಯೇ ಆ ಹಣ್ಣಿನಲ್ಲಿರುವಂತಹ ಬೀಜ ಕಾಣ್ತದೆ, ಆ ಬೀಜದ ಒಳಗೆ ಭಗವತ್ ಶಕ್ತಿ ಇದೆ. ಆ ಭಗವತ್ ಶಕ್ತಿಯಿಂದ ಪ್ರೇರಿತವಾಗಿ ಬೀಜ ಇಷ್ಟು ದೊಡ್ಡ ಆಲದ ಮರವನ್ನು ಸೃಷ್ಟಿ ಮಾಡುತ್ತೆ. ಇದೆಲ್ಲಕ್ಕೂ ಬೀಜದ ಅಂತರ್ಯಾಮಿಯಾದ ಭಗವತ್ ಶಕ್ತಿ ಕಾರಣ. ಹಾಗೆ ಪ್ರಕೃತಿ ಎಂಬುದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಪ್ರಕೃತಿ ತತ್ವದ ಒಳಗೆ ಲಕ್ಷ್ಮೀ ತತ್ವ ಇದೆ, ಲಕ್ಷ್ಮೀ ತತ್ವದ ಒಳಗೆ ಭಗವಂತ ಸೂಕ್ಷ್ಮ ರೂಪದಲ್ಲಿದ್ದು ಆ ಲಕ್ಷ್ಮೀ ಮಾಧ್ಯಮದಿಂದ ಈ ಪ್ರಕೃತಿಯನ್ನು ಬೇರೆ ಬೇರೆ ತತ್ವಗಳ ರೂಪದಲ್ಲಿ ಪರಿಣತಗೊಳಿಸಿ ಅದರಿಂದ ಈ ದೊಡ್ಡ ಬ್ರಹ್ಮಾಂಡ ಭಾಂಡವನ್ನು ಸೃಷ್ಟಿ ಮಾಡ್ತದೆ. ಇದು ಉಪನಿಷತ್ತಿನ ಅರ್ಥ. ಇದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ. ಭೂಮಿ ನೋಡಿ, ಅದು ಖಂ ಆತ್ಮನಃ ಆಕಾಶ ಸಂಭೂತ ಆಕಾಶಾದ್ ವಾಯು, ವಾಯೋರಗ್ನಿ ಅಗ್ನೇರಾಪ ಅಧ್ಯ ಪೃಥಿವಿ ಪೃಥಿವ್ಯಾಂ ಓಷಧಯ ಅಂತ ಹೇಳಿದಾಗಿ, ಆತ್ಮ ಪರಮಾತ್ಮನಿಂದ ಮೊದಲು ಅಹಂಕ ವಸ್ತುತತ್ವ ಪ್ರಕೃತಿ ಅನ್ನು ಮೂಲದ್ರವ್ಯ. ಪ್ರಕೃತಿ ಒಳಗೆ ಭಗವಂತ ಪ್ರವೇಶ ಮಾಡಿ ಪ್ರಕೃತಿಯಲ್ಲಿರುವಂಥ ಉಪಾದಾನ ಶಕ್ತಿಯನ್ನು ಜಾಗೃತಗೊಳಿಸ್ತಾನೆ. ಕುಂಬಾರ ಇದ್ದಾನೆ, ಕುಂಬಾರ ಮಣ್ಣಿನಿಂದ ಮಡಿಕೆ ನಿರ್ಮಾಣ ಮಾಡ್ತಾನೆ, ಆದರೆ ಮಣ್ಣಿನ ಒಳಗೆ ಅವನು ಪ್ರವೇಶ ಮಾಡೋಲ್ಲ. ಮಣ್ಣಿನ ಒಳಗೆ ಪ್ರವೇಶ ಮಾಡಿ ಅಲ್ಲಿ ಮಣ್ಣು ಉಪಾದಾನ ಶಕ್ತಿಯಲ್ಲಿ ಜಾಗೃತಗೊಳಿಸಿ ಮಡಿಕೆ ರೂಪದಲ್ಲಿ ಪರಿಣಾಮ ಆಗುವಂತೆ ಮಣ್ಣಿನ ಒಳಗೆ ಹೋಗು ಏನು ಮಾಡಲಿಕ್ಕೆ ಅವನಿಗೆ ತಾಕತ್ತಿಲ್ಲ. ಅವನು ಹೊರಗಡೆಯಿಂದ ಮಾಡ್ತಾನಷ್ಟೇ. ಆದರೆ ಇಲ್ಲಿ ದೇವರು ಹಾಗಲ್ಲ. ಈ ಜಗತ್ತಿನ ಮೂಲದ್ರವ್ಯ ಅನಿಸಿದ ಪ್ರಕೃತಿಯ ಒಳಗಡೆ ಪ್ರವೇಶ ಮಾಡಿ ಅಲ್ಲಿ ಉಪಾದಾನ ಶಕ್ತಿಯನ್ನು ಜಾಗೃತಗೊಳಿಸಿ ಅದು ಮಹತ್ತತ್ವ ರೂಪದಲ್ಲಿ ವಿಕಾರ ಆಗುವಂತೆ ಮಾಡ್ತಾನೆ. ಮಹತ್ತತ್ವ ಏನಾಗತ್ತೆ? ಅಹಂಕಾರ ತತ್ವ ರೂಪದಲ್ಲಿ ಮತ್ತೆ ಅದು ಕಾರ್ಯ. ಅಂದರೆ ಮೊದಲು ಸೂಕ್ಷ್ಮ ಸೂಕ್ಷ್ಮ ಇದ್ದದ್ದು ಕಾರಣ ಪ್ರಪಂಚ, ಕಾರ್ಯ ಪ್ರಪಂಚ ಸ್ಥೂಲವಾಗ್ತಾ ಹೋಗ್ತದೆ. ಹಾಗಾಗಿ ಪ್ರಕೃತಿ ಅದು ಸೂಕ್ಷ್ಮ, ಕಾರಣ ಪ್ರಪಂಚ, ಅದರಿಂದ ಮಹತ್ತತ್ವ ಸೃಷ್ಟಿ ಮಾಡ್ತಾನೆ. ಮಹತ್ತತ್ವದಿಂದ ಅಹಂಕಾರ ತತ್ವ ಸೃಷ್ಟಿ ಮಾಡ್ತಾನೆ. ಅಹಂಕಾರ ತತ್ವದಿಂದ ಶಬ್ದ ತನ್ಮಾತ್ರೆ, ಶಬ್ದ ತನ್ಮಾತ್ರೆ ಅದು ಆಕಾಶ ತತ್ವಕ್ಕೆ ಮೂಲ ಕಾರಣ, ಅದರಿಂದಾಗಿ ಮತ್ತೆ ಆಕಾಶ ತತ್ವ, ಆಕಾಶ ತತ್ವದಿಂದಾಗಿ ಸ್ಪರ್ಶ ತನ್ಮಾತ್ರೆ ಅದು ವಾಯು ತತ್ವದ ಮೂಲ ಕಾರಣ, ಅದರಿಂದಾಗಿ ವಾಯು ತತ್ವ, ವಾಯು ತತ್ವದಿಂದ ಯಾವುದು ರೂಪತತ್ವ, ರೂಪತನ್ಮಾತ್ರೆ ಅದರಿಂದಾಗಿ ತೇಜಸ್ತತ್ವ, ತೇಜಸ್ತತ್ವದಿಂದ ಮತ್ತೆ ರಸತನ್ಮಾತ್ರೆ ಅದರಿಂದಾಗಿ ಜಲತತ್ವ, ಜಲತತ್ವದಿಂದ ಗಂಧ ತನ್ಮಾತ್ರೆ ಅದರಿಂದಾಗಿ ಪೃಥ್ವಿ ತತ್ವ, ಪೃಥ್ವಿಯಿಂದ ಮತ್ತೆ ಔಷಧಿಗಳು ಮತ್ತೆ ಧನಧಾನ್ಯಗಳು ಅದರಿಂದ ಶರೀರ ವೀರ್ಯ, ವೀರ್ಯದಿಂದ ಶರೀರ ಬೆಳೀತಾ ಪ್ರಪಂಚ. ಔಷಧಿಭ್ಯೋ ಅನ್ನಂ ಅನ್ನಾದ ಸಹ ಅವಾಯಂ ಪುರುಷ ಅನ್ನರಸಮಯ ಹೀಗಿದೆ. ಕೃಷ್ಣ ಹೇಳ್ತಾನೆ, ಸೂಕ್ಷ್ಮ ರೂಪದಲ್ಲಿ ಹೇಳ್ತಾನೆ, ಹೆಚ್ಚು ಸ್ಥೂಲ ರೂಪದಲ್ಲಿ ಹೇಳ್ತಾ ಹೋಗ್ತಾನೆ. ಪ್ರಕೃತಿಯಿಂದ ವಸ್ತುತ್ವ ಮಹತ್ತತ್ವ ಹೇಳಬೇಕು. ಇಲ್ಲಿ ಪಂಚಭೂತಗಳನ್ನು ಹೇಳಿದ, ಪೃಥಿವಿ ತತ್ವ, ಆಪ ಅಂದರೆ ಜಲತತ್ವ, ಅನಲಹ ಅಂದರೆ ಅಗ್ನಿತತ್ವ, ವಾಯುತತ್ವ ಅದು ಕ್ರಮವಾಗಿ ಹೇಳಲಿಲ್ಲ, ಇನ್ನು ಮುಂದೆ ಹೇಳಿದ್ದಾರೆ. ಆಕಾರ ತತ್ವ, ಮನಸ್ತತ್ವ ಮತ್ತು ಬುದ್ಧಿತತ್ವ ಮತ್ತು ಅಹಂಕಾರ ತತ್ವ. ಅಲ್ರಿ ಮಹತ್ತತ್ವನೇ ಬಿಟ್ಬಿಟ್ನಲ್ಲ ಅಂದರೆ, ಅಯ್ಯೋ ಅಹಂಕಾರ ತತ್ವ ಏನಿದೆ ಅದು ಮಹತ್ತತ್ವದಲ್ಲೇ ಅಂತರ್ಭೂತವಾಗ್ತದೆ, ಹಾಗಾಗಿ ಅದನ್ನು ಪ್ರತ್ಯೇಕವಾಗಿ ಹೇಳಲಿಲ್ಲ ಎಂಬುದಾಗಿ ಹೇಳ್ತಾರೆ. ಯಾಕಂದರೆ ಅದೇ ಕಾರ್ಯಕಾರಣ ಭಾವ, ಆದ್ದರಿಂದಾಗಿ ಅದನ್ನು ಪ್ರತ್ಯೇಕ ಹೇಳಲಿಲ್ಲ, ಮಹತ ಅಹಂಕಾರದಲ್ಲೇ ಅಂತರ್ಭೂತ ಆಗತ್ತೆ ಅಂತ. ಹೀಗೆ ಪೃಥಿವ್ಯಾದಿ ಕಾರ್ಯರೂಪದಿಂದ ಒಟ್ಟಿಗೆ ಎಂಟು ಬಗೆಯಲ್ಲಿ ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ, ಮನಸ್ತತ್ವ, ಬುದ್ಧಿತತ್ವ, ಅಹಂಕಾರ ತತ್ವ, ಉಪಲಕ್ಷಣತೆಯ ಮಹತ್ತತ್ವ, ಈ ರೂಪದಲ್ಲಿ ಪ್ರಕೃತಿ ವಿಕಾಸವನ್ನು ಪಡೀತದೆ. ಯಾರಿಂದ ಪಡೀತು ಅಂದರೆ ನನ್ನಿಂದ ಪಡೀತು. ಮೇ ಇದು ನನ್ನ ಕಂಟ್ರೋಲ್ ಇದೆ, ನನ್ನ ಹತೋಟಿಲಿರುವ ಪ್ರಕೃತಿ, ನನ್ನ ಪ್ರೇರಣೆ ಒಳಗಾಗಿ
ತತ್ರ ತತ್ರ ತಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ ಅಂತ ಹೇಳಿದ ಹಾಗೆ ತಾನೇ ಆ ಪ್ರಕೃತಿ ತತ್ವದಲ್ಲಿರುವ ಶಕ್ತಿಯನ್ನು ಜಾಗೃತಗೊಳಿಸಿ ಅಲ್ಲಿ ಆಕಿಷ್ಟು ಒಟ್ಟು 8 ವಿಧವಾದ ಕಾರ್ಯವನ್ನು ಒಳಗೊಂಡ ಪ್ರಕೃತಿ ತತ್ವದ ಸೃಷ್ಟಿಯಾಯಿತು ಎಂಬುದನ್ನು ಹೇಳ್ತಾನೆ. ಪ್ರಕೃತಿ ತತ್ವ ಈಗ 8 ಬಗೆ ಕಾರ್ಯರೂಪದಲ್ಲಿ ವಿಕಾಸವನ್ನು ಪಡೆದದ್ದು ನನ್ನಿಂದಾಗಿ, ಅರ್ಥ ಮಾಡಿಕೊಳ್ಳು. ಇದು ಸೂಕ್ಷ್ಮವಾದ ದೃಷ್ಟಿಗೂ ನಿಲುಕತಕ್ಕಂಥ ಈ ಪ್ರಕೃತಿ ತತ್ವವನ್ನು ಇಷ್ಟು ಸ್ಥೂಲ ರೂಪದಲ್ಲಿ 8 ತತ್ವಗಳನ್ನು ನಿರ್ಮಾಣ ಮಾಡಿ ಮತ್ತೆ ಇಷ್ಟು ದೊಡ್ಡ ಬ್ರಹ್ಮಾಂಡ ಭಾಂಡವನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಅಂದರೆ ನನ್ನ ಶಕ್ತಿ ಎಂಥದ್ದು ಅಂತ ಅರ್ಥ ಮಾಡ್ಕೋ. ಇದು ಪ್ರತಿಯೊಬ್ಬರಿಗೂ, ಇದು ಜನರಲ್ ಜ್ಞಾನ, ಪ್ರತಿಯೊಬ್ಬರೂ ಸಂಪಾದನೆ ಮಾಡಬೇಕಾದ ಜ್ಞಾನ ಮೋಕ್ಷಕ್ಕೋಸ್ಕರ. ಕೃಷ್ಣ ಹೇಳ್ತಾನೆ, ಮುಂದೆ ವರಿಸ್ತಾನೆ, ಓಹೋ ಈ ಜಡ ಪ್ರಕೃತಿ, ಇಲ್ಲಿ ಜಡ ಪ್ರಕೃತಿ ಜಡ ಮಾತ್ರ ಅಲ್ಲ, ಪ್ರಕೃತಿ ಎರಡು ಥರದ್ದಿದೆ. ಈಗ ನಾನು ಜಡ ಪ್ರಕೃತಿ ಕಾರ್ಯರೂಪದಲ್ಲಿ ಹೇಗೆ ವಿಕಾಸವನ್ನು ಪಡೆಯುತ್ತೇನೆ ಎಂಬುದರ ಬಗ್ಗೆ ಮಾಹಿತಿ ಕೊಟ್ಟೆ. ಅಪರಾಯಂ ಇತಸ್ತನ್ಯಾಂ ಪ್ರಕೃತಿಂ ವಿದ್ಯಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಕೃಷ್ಣ ಹೇಳ್ತಾನೆ, ಇನ್ನೊಂದು ಅಂಶವನ್ನು ತಿಳ್ಕೊಪ್ಪ ನೀನು, ಇದು ಜಡ ಪ್ರಕೃತಿ ಇದೆಯಲ್ವಾ, ಇದು ಮಾತ್ರ ಅದರ ಕಾರ್ಯಸಹಿತವಾಗಿ ನನ್ನ ಹತೋಟಿಯಲ್ಲಿ ಇರುವುದಲ್ಲ. ಮೇ ಪ್ರಕೃತಿ, ಇವತ್ತು ಕೋಟಿ ಕೋಟಿ ರೂಪಾಯಿ ಅನ್ನು ಖರ್ಚು ಮಾಡಿ ಸಂಪಾದನೆ ಮಾಡಿ ಸೈಟ್ ತಗೊಂಡು ಮನೆ ಕಟ್ಟಿದರೂ ನನ್ನ ಸೈಟು ನನ್ನ ಮನೆ ಅಂತ ಹೇಳುವಾಗಿಲ್ಲ. ಯಾಕೆ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಅಲ್ವಾ, ಯಾವುದು ನಮ್ಮ ವಶದಲ್ಲಿರುವುದಿಲ್ಲ. ತಸ್ಯೈಕಸ್ಯ ಮಮತ್ವಂ ಹಿ ಸಚೈಕೋ ವಿಭುರೇಕರಾಟ್. ಮಮ ಅಂತ ಹೇಳ್ಕೊಳ್ಳಿಕ್ಕೆ ಅಧಿಕಾರ ಇರೋದು ದೇವರಿಗೆ ಮಾತ್ರ, ಬೇರೆ ಯಾರಿಗೂ ಮಮತ್ವ ಇಲ್ಲ. ಅದಕ್ಕೆ ನಾವು ನಮಮ ನಮಸ್ಕಾರ ನಮಮ ಅಂತ ನಾವು ಹೇಳ್ತೇವೆ. ನಮಮ ನಮಃ ನಮಸ್ಕಾರ ಮಾಡಲಿಕ್ಕೆ ಹೋಗಿರಾದವ ನಾವು ನಮಮ, ಅವನು ಮಮ ಅಂತ ಹೇಳಬೇಕು. ನಾವು ನಮಮ, ನಂದಲ್ಲ ನಿಂದಲ್ಲ. ಜೀವನಿಗೂ ಪರಮಾತ್ಮನಿಗಿರ್ತಕ್ಕಂತಹದ್ದು ವ್ಯತ್ಯಾಸ ಇಷ್ಟೇ, ಅವನು ಮಮ ಅಂತ ಹೇಳ್ಕೊಳ್ಬೋದು, ನಾವು ನಮಮ ಅಂತ ಹೇಳ್ಕೊಳ್ಬೇಕು. ನಮಮ ಅಂತ ಹೇಳ್ಕೊಂಡ್ರೆ ನಮಃ ಅಂತ ಹೇಳೋದಷ್ಟೆ. ಇದು ಜೀವ ಮತ್ತು ಪರಮಾತ್ಮನ ಇರ್ತಕ್ಕಂಥ, ನಮಗೆ ಯಾವುದು ನಮ್ಮ ಸ್ವಾಮ್ಯದಲ್ಲಿರುವುದಿಲ್ಲ, ಎಲ್ಲವೂ ಭಗವಂತನ ಸ್ವಾಮ್ಯದಲ್ಲಿದೆ. ಅದಕ್ಕೆ ಮೇ ಪ್ರಕೃತಿ ಅಂತ ಹೇಳ್ಕೊಂಡ ದೇವರು, ಅದು ನನ್ನ ಹತೋಟಿಯಲ್ಲಿದೆ ಅಂತ. ಹೀಗೆ ಜಡ ಪ್ರಕೃತಿ ಮಾತ್ರ ಅದರ ಕಾರ್ಯ ಸಹಿತ ನನ್ನ ಹತೋಟಿಯಲ್ಲಿ ಇರುವುದಲ್ಲ. ಅಪರಾಯಂ, ಇದು ಅಪರ, ಪರ ಅಲ್ಲ, ಇದು ಅಧಮವಾದ ಪ್ರಕೃತಿ, ಇದು ಉತ್ತಮವಾದಲ್ಲ, ಅಧಮ ಪ್ರಕೃತಿ, ಜಡ ಪ್ರಕೃತಿ. ಇತಸ್ತನ್ಯಾಂ ಪ್ರಕೃತಿಂ ವಿದ್ಯಮೇ ಪರಾಂ, ಇದಕ್ಕಿಂತ ಬೇರೆಯಾದದ್ದೊಂದುಂಟು ಪ್ರಕೃತಿ. ಇಷ್ಟರೊಳಗೆ ಹೇಳಿದ್ದು ಜಡ ಪ್ರಕೃತಿ, ಇದಕ್ಕಿಂತ ಬೇರೆಯಾದದ್ದೊಂದು ಪ್ರಕೃತಿ ಇದೆ, ಅದು ಪರಮ ಪ್ರಕೃತಿ. ಯಾಕೆ, ಎರಡು ಥರದ ಪ್ರಕೃತಿ ಇದೆಯಲ್ವಾ, ಚೇತನ ಅಚೇತನ. ಅಚೇತನ ಪ್ರಕೃತಿ ಹೇಳಿ ಆಯಿತು, ಇನ್ನು ಚೇತನ ಪ್ರಕೃತಿ ಅಂದರೆ ಶ್ರೀತತ್ವ ಮಹಾಲಕ್ಷ್ಮಿ, ಅವಳು ಈ ಜಡ ಪ್ರಕೃತಿಯನ್ನು ನಿಯಂತ್ರಣ ಮಾಡುವವಳು, ಅವಳು ಪರಳು, ಅವಳು ಈ ಜಡ ಪ್ರಕೃತಿಗಿಂತ ಉತ್ತಮಳು. ಯಾಕೆ, ಚೇತನಳು, ಯಾಕೆ ಈ ಜಡ ಪ್ರಕೃತಿ ನಿಯಮ್ಯ, ಅವಳು ನಿಯಾಮಕಳು. ಇನ್ನೊಂದು ಅರ್ಥ ಹೇಳೋದು, ಅವಳು ಪರಳು. ಪರಳು ಅಂದರೆ ಏನು, ಲಕ್ಷ್ಮೀದೇವಿಯನ್ನು ಪರ ಅಂತ ಕರೀತಾರೆ. ಲಕ್ಷ್ಮೀದೇವಿಗಿಂತ ಉತ್ತಮ ಪರಮಾತ್ಮ, ಅವನು ಪರತರ. ಪರ ಅಂದ್ರೆ ಏನು, ನಿತ್ಯ ನಿರ್ದುಃಖ ರೂಪತ್ವಾತ್ ಪರಾಶ್ರೀ ಏಕಲೇವ್ಯದು, ನಿತ್ಯದಲ್ಲಿಯೂ ದುಃಖದಿಂದ ಮುಕ್ತಳಾದವಳು. ಪರ ಅಂದರೆ ಪಾರಾದವಳು ಅಂತ ಅರ್ಥ. ಸುಲಭವಾಗಿ ಅರ್ಥ ಆಗಬೇಕಾದ್ರೆ, ಸಂಸಾರ ಬಂಧನದಿಂದ ಪಾರಾದವಳು ನಿತ್ಯದಲ್ಲಿಯೂ. ಯಾರು, ಅವಳು ಪರಳು. ಎಂದೂ ಸಂಸಾರ ಬಂಧನ, ಲಿಂಗದೇಹ ಸಂಪರ್ಕ ಇಲ್ಲ, ನಿತ್ಯ ಮುಕ್ತಳು. ನಿತ್ಯದಲ್ಲಿಯೂ ದುಃಖವನ್ನು, ದುಃಖ ಇಲ್ಲದ ಪರಮಾನಂದವನ್ನು ಪಡೆಯುವಳು, ನಿತ್ಯ ಮುಕ್ತಳು, ಅವಳನ್ನು ಪರ ಅಂತ ಕರೀತಾರೆ. ನಾವ್ಯಾರೂ ಪರರಲ್ಲ, ನಾವು ಪರರಲ್ಲ, ಮತ್ತೆ ಪರಾಭಾಸರು ಮೋಕ್ಷವನ್ನು ಪಡೆದ ನಂತರ. ಮುಖ್ಯ ಪರರಲ್ಲ, ಯಾಕೆ ನಾವು ಮೋಕ್ಷಕ್ಕೆ ಹೋದ ನಂತರ ನಮಗೆ ದುಃಖ ಇರುವುದಿಲ್ಲ. ಅದು ಮತ್ತೆ ವಿವರಣೆ ಉಂಟು, ಅದಕ್ಕೆ ಇಷ್ಟು ಹೇಳುವುದಿಲ್ಲ. ಈಗ ಇಷ್ಟು ಪರ ಲಕ್ಷ್ಮೀದೇವಿ, ಅವಳು ಏನು ಅವಳ ವೈಶಿಷ್ಟ್ಯ ಅಂದರೆ, ಅವಳು ಯಾಕೆ ಪರಳು, ಒಂದು ನಿತ್ಯ ನಿರ್ದುಃಖ ರೂಪಳು, ನಿತ್ಯ ಮುಕ್ತಳು, ಆದ್ದರಿಂದಾಗಿ ಪರಳು. ಅಷ್ಟೇ ಅಲ್ಲ,
ಅವಳು ಜೀವಭೂತಳು. ಬಹಳ ಚೆನ್ನಾಗಿ ಇದು ಹೇಳ್ತಾರೆ ಆಚಾರ್ಯರು. ಒಟ್ಟಿಗೆ ಮಾಯಾ ಮೂರು ಥರದ ಮಾಯಾ. ಯಾವುದಲ್ಲ ಆತ್ಮ ಮಾಯ, ಗುಣಮಯಿ ಮಾಯ, ಜೀವಮಾಯ ಅಂತ ಮೂರು ಮಾಯಾ. ಮೂರು ಮಾಯಾ ಮೂರು ಅಂದರೆ ಮಯನಿಗೆ ಸಂಬಂಧಪಟ್ಟದ್ದು ಅಂತ ಅರ್ಥ. ಮಯಾಸುರನಿಗಲ್ಲ, ಮಯಾಸುರನಿಗೆ ಸಂಬಂಧಪಟ್ಟದ್ದು ಮಾಯಾ. ಮಾಯ ಮಾಡ್ತಾನ ಅವನು, ಅವನು ಮಯಾಸುರನಿಗೆ ಸಂಬಂಧಪಟ್ಟದ್ದು, ಮಯಸ್ಯ ಸಂಬಂಧಿನಿ ಮಯ. ಆದರೆ ಇಲ್ಲಿ ಇವನು ಒಬ್ಬ ಮಯ, ಪರಮಾತ್ಮ ಮಯ. ಯಾಕೆ ಮೈ ಮಯಂ ಪ್ರಧಾನ ಮುದ್ದಿಟ್ಟ ಮೈನ್ ಅಂತ ಅರ್ಥ. ಸರ್ವೋತ್ತಮ ಭಗವಂತ, ಅವನ ನಿಯಂತ್ರಣದಲ್ಲಿ ಅವನಕ್ಕೆ ಸಂಬಂಧಪಟ್ಟದ್ದು ಮೂರು, ಅದು ಮಾಯ. ಒಂದು ಅಧಮವಾದ ಮಾಯ ಭಗವಂತನಿಗೆ ಸಂಬಂಧಪಟ್ಟದ್ದು. ಯಾವುದದು? ಗುಣಮಯಿ ಮಾಯ, ಸತ್ವಗುಣ ರಜೋಗುಣ ತಮೋಗುಣದ ಆತ್ಮಕವಾದ ಜಡ ಪ್ರಕೃತಿ, ಅದು ಮಯನ ಸಂಬಂಧ. ಮಯನ ಕಂಟ್ರೋಲ್ ಇದೆ. ಮಯ ಅಂದರೆ ಸರ್ವೋತ್ತಮನಾದ ನಾರಾಯಣ, ಅವನ ಕಂಟ್ರೋಲ್ ಇರುವಂತಹದ್ದು ಮಾಯ. ಯಾಕೆಂದ್ರೆ ಅವಳು ಜೀವಭೂತಳು ಅಂದ್ರೆ ನಮ್ಮನ್ನೆಲ್ಲ ಧಾರಣೆ ಮಾಡುವವಳೇ ಅವಳು, ಜೀವ ಪ್ರಾಣ ಧಾರಣೆ. ಅವಳಿಲ್ಲಂದ್ರೆ ನಾವು ಇಲ್ಲಿರುವುದೇ ಇಲ್ಲ. ಹಾಗಾಗಿ ಎಲ್ಲಾ ಜೀವರ ದೇಹದಲ್ಲಿ ಇದ್ಕೊಂಡು ಜೀವಭೂತರಾದವರು ಯಾರ್ಯಾರಿದ್ದಾರೆ, ಆ ಎಲ್ಲ ಜೀವಭೂತ ಅಂದ್ರೆ ಸರ್ವ ಜೀವರ ದೇಹದಲ್ಲಿ ಇದ್ಕೊಂಡು ಆ ಜೀವರ ಪ್ರಾಣವನ್ನು ಧಾರಣೆ ಮಾಡುವ ಮಹಾನುಭಾವಳು ಧಾತ್ರಿ. ತಾಯಿಯನ್ನ ಏನಂತ ಕರೀತಾರೆ ಹೇಳಿ? ತಾಯಿಗೆ ಏನೆಲ್ಲ ಹೆಸರಿದೆ? ಧಾತ್ರಿ ಅಂತ ಹೆಸರು. ಪಾಪ ಅವಳು ಹೊಟ್ಟೆಯಲ್ಲಿ ಉದರದಲ್ಲಿ ಹೊರತಾಳೆ ಧಾತ್ರಿ. ಹೊರಗೆ ಬಂದ ನಂತರ ಆಹಾರಾದಿಗಳನ್ನು ಕೊಟ್ಟು ಪೋಷಣೆ ಮಾಡ್ತಾಳೆ. ಅದರಂತರ ಅಲ್ಲಿ ಹೊರಗೆ ಬಂತು ಹೊತ್ಕೊಂಡಿರ್ತಾಳೆ, ಅತ್ತಾಗ ಪೋಷಣೆ ಮಾಡ್ತಾ ಅವಳು ಧಾತ್ರಿ. ಹಾಗೆ ಈ ಇವಳು ತಾಯಿ, ಜಗತ್ತಿನ ತಾಯಿ. ಆದ್ದರಿಂದಾಗಿ ಎಲ್ಲ ಜೀವರಾಶಿಗಳನ್ನು ಈ ಪಿಂಡಾಂಡದಲ್ಲಿ ಧಾರಣೆ ಮಾಡುವಳು ಅವಳೇ ಅಲ್ವೇ? ಅದಕ್ಕೆ ಅವಳು ಧಾರಣೆ, ಜೀವ ಪ್ರಾಣ ಧಾರಣೆ. ಜೀವ ಅಂದರೆ ಪ್ರಾಣ ಧಾರಣೆ ಮಾಡುವಳು. ಜೀವ ಅಂದರೆ ಮುಖ್ಯ ಪ್ರಾಣ, ನಂತರ ಮುಖ್ಯ ಪ್ರಾಣನ ಎಂಬ ಪ್ರಾಣವನ್ನು ಧಾರಣೆ ಮಾಡುವಳು ಯಾರು? ನಮ್ಮೆಲ್ಲರ ಪ್ರಾಣವನ್ನು ಧಾರಣೆ ಮಾಡುವ ಮುಖ್ಯ ಪ್ರಾಣ ಈ ಪಿಂಡಾಂಡದಲ್ಲಿ ಇದ್ರೆ ನಾವು. ಆದರೆ ಮುಖ್ಯ ಪ್ರಾಣವು ಈ ಪಿಂಡಾಂಡದಲ್ಲಿ ಇದ್ದು ಧಾರಣೆ ಮಾಡಬೇಕಾದ್ರೆ ಅದಕ್ಕೆ ಕಾರಣೀಭೂತಳಾದವಳು ಯಾರು? ಮಹಾತಾಯಿ ಲಕ್ಷ್ಮಿ ಅಲ್ವೇ? ಹಾಗಾಗಿ ಈ ಜೀವ ಎಂಬುದಕ್ಕೆ ಪ್ರಾಣ ಧಾರಣೆ ಮಾಡುವಳು. ಇನ್ನೊಂದು ಅದಕ್ಕೆ ಜೀವೋತ್ತಮ. ಈ ಪ್ರಕೃತಿಗೆ ಶಬ್ದವನ್ನು ಹೇಳುವಾಗ 13ನೇ ಸ್ಕಂದದಲ್ಲಿ ಆಚಾರ ಹೇಳ್ತಾರೆ, ಮಹತ್ ಬ್ರಹ್ಮ ಪ್ರಕೃತಿ ಜೀವೋತ್ತಮ ಅಂತ ಹೆಸರು ಅವಳಿಗೆ. ಜೀವರಲ್ಲಿ ಉತ್ತಮ ಅವಳು. ಗೊತ್ತಾಯ್ತಾ? ಲಕ್ಷ್ಮೀದೇವಿ ಜೀವೋತ್ತಮಳು. ಎರಡ ಕಾರಣದ ಜೀವ, ಎಲ್ಲ ಜೀವರ ಪ್ರಾಣವನ್ನು ಧಾರಣೆ ಮಾಡಿ ಎಲ್ಲ ಜೀವರಂತ ಯಾರ್ಯಾರಿದ್ದಾರೆ ಆ ಎಲ್ಲ ಜೀವರ ಪ್ರಾಣ ಧಾರಣೆ ಮಾಡುವಳಾದಿಂದಾಗಿ ಅವಳು ಜೀವೋತ್ತಮಳು. ಅದಕ್ಕೆ ಜೀವೋತ್ತಮ ಅಂತ ಹೆಸರು ಅವಳಿಗೆ. ಆದರೆ ಪ್ರಾಣದೇವರು ಜೀವೋತ್ತಮ ಅಂತುಂಟಲ್ಲ, ಈಗ ನೀವೆಂತ ಮಾಡಿದ್ರೆ ಮಾರ್ರೆ ಲಕ್ಷ್ಮೀನ ಜೀವ? ಇದೇ ಕನ್ಫ್ಯೂಷನ್ ಆಗುತ್ತೆ ನಮಗೆ ಈಗ. ಹಾಗಾದ್ರೆ ಏನು ಹೇಳಕ್ಕೆ ಇನ್ನು ಮುಂದೆ? ವಾಯು ಜೀವೋತ್ತಮ ಅಂತ ಹೇಳುವಾಗಿಲ್ಲ, ಹರಿ ಸರ್ವೋತ್ತಮ, ಲಕ್ಷ್ಮೀ ಜೀವೋತ್ತಮ. ಯಾರಾದರೂ ಹೇಳಿದ್ರೆ ನಾಳೆ ಹೊಡೆದು ಬಿಡ್ತಾರೆ ನಮಗೆ, ಹಾಗೆ ಅಭ್ಯಾಸ ಆಗಿಬಿಟ್ಟಿದೆ ನಮಗೆ ಅಲ್ವಾ? ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಲಕ್ಷ್ಮೀ ಜೀವೋತ್ತಮ ಅಂತ ಹೇಳಿದ್ರೆ ಏನು ರೀ ಮಾತಾಡ್ತೀರಿ ಅಂತ ಹೇಳ್ತಾರೆ. ಅದು ಮಾತ್ರ ಅಷ್ಟೇ ಸತ್ಯ. ಲಕ್ಷ್ಮೀ ಜೀವೋತ್ತಮ ಅಂತ ಹೇಳೋದು ಸರಿ, ವಾಯುದೇವರು ಜೀವೋತ್ತಮ ಅಂತ ಹೇಳೋದು ಸರಿ, ಬೇರೆ ಬೇರೆ ಅರ್ಥದಲ್ಲಿ.
ಈಗ ನೋಡಿ ಒಂದರ್ಥ ಏನು, ಎಲ್ಲ ಜೀವರ ಪ್ರಾಣ ಧಾರಣೆಯನ್ನು ಮಾಡುವಳು, ಪ್ರಾಣದೇವರ ಜೀವ ಪ್ರಾಣವನ್ನು ಅವಳೇ ಧಾರಣೆ ಮಾಡ್ತಾಳೆ, ಈ ಅರ್ಥದಲ್ಲಿ ಅವಳು ಜೀವೋತ್ತಮಳು. ಅಷ್ಟೇ ಅಲ್ಲ, ಅವಳನ್ನ ಈಶಕೋಟೆಯಲ್ಲಿ ಸೇರಿಸ್ತಾರೆ, ಜೀವಕೋಟೆಯಲ್ಲಿ ಸೇರಿಸ್ತಾರೆ. ಜೀವ ಅಂದರೆ ಎರಡು ಅರ್ಥ ಮಾಡಲಿಕ್ಕೆ ಬರುತ್ತೆ, ಇದು ಸಂದರ್ಭ ಬಂತ ಹೇಳ್ತೇನೆ. ಜೀವ ಅಂದರೆ ಎರಡು ಅರ್ಥ ಮಾಡಲಿಕ್ಕೆ ಬರುತ್ತೆ. ಒಂದು ಯಾವುದಂದ್ರೆ ಭಗವತ್ ಪ್ರತಿಬಿಂಬ ಚೇತನ, ಭಗವಂತನ ಪ್ರತಿಬಿಂಬವಾದ ಚೇತನ, ಇಷ್ಟೇ ಜೀವ ಶಬ್ದದ ಅರ್ಥ ಅಂದಿಟ್ಕೊಂಡಾಗ ಆ ಭಗವತ್ ಪ್ರತಿಬಿಂಬ ಚೇತನರಲ್ಲಿ ಹೀರೋ ಯಾರು? ಸಾಕ್ಷಾತ್ ಭಗವಂತನ ಪ್ರತಿಬಿಂಬ ಯಾರು? ಯಾಕೆ ತುಂಬ ಸಾದೃಶ್ಯ ಇದೆ, ಪ್ರಾಣದೇವರಿಗಿಂತ ಜಾಸ್ತಿ ಸಾದೃಶ್ಯ ಇದೆ ಗುಣಾದಿಗಳಿಂದ. ಹಾಗಾಗಿ ಮತ್ತೆ ಹೆಣ್ಣು ರೂಪ ಇದ್ದೇ ಇದೆ ದೇವರಿಗೆ. ಸಾಕ್ಷಾತ್ ಭಗವತ್ ಪ್ರತಿಬಿಂಬ ಚೇತನ ಯಾರು ಹೇಳಿ? ಯಾರು? ಲಕ್ಷ್ಮೀ. ಭಗವತ್ ಪ್ರತಿಬಿಂಬ ಚೇತನಲ್ಲಿ ಹೀರೋ ಯಾರು? ಉತ್ತಮಳು ಯಾರು? ಪ್ರಾಣದೇವರಿಗಿಂತ ಉತ್ತಮಳು ಯಾರು? ಲಕ್ಷ್ಮೀದೇವಿ. ಹಾಗಾಗಿ ಲಕ್ಷ್ಮೀದೇವಿ ಜೀವೋತ್ತಮಳು ಅಂತ. ಭಗವಂತನ ಪ್ರತಿಬಿಂಬ ಚೇತನ ಅಂತ ಇಷ್ಟೇ ಇಟ್ಕೊಂಡ್ರೆ ಆ ಚೇತನರಲ್ಲಿ ಲಕ್ಷ್ಮೀದೇವಿ ಉತ್ತಮ, ಯಾಕೆಂದರೆ ತುಂಬ ಸಾದೃಶ್ಯ ಇದೆ ದೇವ್ರ ಗುಣದೇವ ಸಾಕ್ಷಾತ್ ಪ್ರತಿಬಿಂಬ ಉತ್ತಮ, ಪ್ರಾಣದೇವಿಗಿಂತ ಉತ್ತಮ. ಹಾಗಾಗಿ ಲಕ್ಷ್ಮಿಯನ್ನು ಜೀವೋತ್ತಮ ಅಂತ ಹೇಳಿದ್ದು ಸರಿ, ಎಲ್ಲ ಜೀವರ ಪ್ರಾಣಧಾರಣೆ ಮಾಡ್ತಾಳೆ ಅದರಿಂದಾಗಿ ಜೀವೋತ್ತಮ ಅಂತ ಹೇಳಿದ್ದು ಸರಿ ಇರ್ತದೆ. ಪ್ರಾಣದೇವರನ್ನು ಜೀವೋತ್ತಮ ಅಂತ ಹೇಳ್ತಾರೆ ಕೆಲವು ಕಡೆಯಲ್ಲಿ, ಯಾಕೆಂದ್ರೆ ಲಕ್ಷ್ಮಿಯನ್ನು ಈಶಕೋಟೆಯಲ್ಲಿ ಸೇರಿಸಿಬಿಡ್ತಾಳೆ, ನಿತ್ಯ ಮುಕ್ತಳಾದ್ರಿಂದಾಗಿ ಈಶಕೋಟೆ ಅಂದರೆ ಈಶನ ಕೆಟಗರಿಯಲ್ಲಿ ವರ್ಗದಲ್ಲಿ ಸೇರ್ತಾಳೆ ಅವಳು. ಜೀವಕೋಟೆ ಕೆಟಗರಿಯಲ್ಲಿ ವರ್ಗದಲ್ಲಿ ಬರಲ್ಲ. ಅದು ಯಾವಾಗ? ದುಃಖ ಸಂಸ್ಪೃಷ್ಟ ಚೇತನ, ಇದು ಜೀವ ಶಬ್ದದ ಅರ್ಥ. ದುಃಖದ ಸಂಪರ್ಕವುಳ್ಳ ಚೇತನ ಅಂತಿಟ್ಕೊಂಡ್ರೆ ಲಕ್ಷ್ಮೀದೇವಿ ಬರುವುದಿಲ್ಲ ಜೀವಕೋಟಿಯಲ್ಲಿ, ಅವಳಿಗೆ ದುಃಖದ ಸಂಪರ್ಕವೇ ಇಲ್ಲ. ಅಂದರೆ ದುಃಖ ಸಂಸ್ಪೃಷ್ಟ ಚೇತನ ಅಂದರೆ ದುಃಖ ಪ್ರಯೋಜಕವಾದ ಲಿಂಗದೇಹ ಸಂಸರ್ಗವುಳ್ಳ ಚೇತನ, ಇದನ್ನು ಜೀವ ಅಂತಿಟ್ಕೊಂಡಾಗ ಲಕ್ಷ್ಮೀದೇವಿಗೆ ಲಿಂಗದೇಹ ಇಲ್ಲದ್ರಿಂದಾಗಿ ಲಿಂಗದೇಹ ಸಂಪರ್ಕವುಳ್ಳ ಚೇತನ ಅಲ್ಲ ಅವಳು. ಹಾಗಾಗಿ ಜೀವ ಕೆಟಗರಿಯಲ್ಲಿ ವರ್ಗದಲ್ಲಿ ಬರುವುದಿಲ್ಲ ಅವಳು, ಈಶಕೋಟೆಯಲ್ಲಿ ಸೇರ್ತಾಳೆ ಅವಾಗ. ಆವಾಗ ಪ್ರಾಣದೇವರಿಂದ ಅರ್ಥ ಆಗುತ್ತೆ ಅಂದರೆ ಬ್ರಹ್ಮದೇವರಿಂದ, ಅಂದರೆ ದುಃಖ ಪ್ರಯೋಜಕವಾದ ಲಿಂಗ ಸಂಸರ್ಗ ಲಿಂಗದೇಹ ಸಂಸರ್ಗವುಳ್ಳ ಚೇತನ ಲಕ್ಷ್ಮಿ ಅಲ್ಲ. ಹಾಗ ಅವಳು ಜೀವಕೋಟೆಯಲ್ಲಿ ಸೇರಲ್ಲ, ಆ ವರ್ಗದಲ್ಲಿ ಸೇರಲ್ಲ, ಪ್ರಾಣದೇವರು ಸೇರ್ತಾರೆ. ಜೀವಕೋಟೆಯಲ್ಲಿ ಸೇರತಕ್ಕಂಥವರು ಅಂದರೆ ಲಿಂಗದೇಹ ಸಂಪರ್ಕ ಉಳ್ಳವರೆಲ್ಲ ಜೀವ ಅಂದರೆ ಲಕ್ಷ್ಮಿ ಬಿಟ್ಬಿಡ್ತಾರೆ, ಲಕ್ಷ್ಮಿ ಬಿಡಬೇಕಾಗತ್ತೆ. ಅದರಲ್ಲಿ ಯಾರು ಉತ್ತಮ ಆವಾಗ? ಪ್ರಾಣದೇವರು ಉತ್ತಮ, ಬ್ರಹ್ಮದೇವರು ಉತ್ತಮ. ಯಾಕೆಂದರೆ ಆ ಲಿಂಗದೇಹ ಎಂದು ಅವರಿಗೇನು ದಗ್ಧ ಪಟಾಯಮಾನ ಯಾವುದೇ ಕೆಟ್ಟ ಪರಿಣಾಮ ಬೀರುತ್ತೆ, ಹಾಗಾಗಿ ಅವರು ಹೀರೋ. ಹೀಗೆ ಎರಡು ಥರ, ವಾಯು ಜೀವೋತ್ತಮ ಅಂತ ಹೇಳಿದ್ರು ಸರಿ, ಲಕ್ಷ್ಮೀ ಜೀವೋತ್ತಮ ಅಂತ ಹೇಳಿದ್ರು ಸರಿ, ನಾಳೆ ಯಾರಾದರೂ ಲಕ್ಷ್ಮೀ ಜೀವೋತ್ತಮ ಅಂತ ಹೇಳಿದ್ರೆ ಅವ್ರನ್ನ ಬಡಿಬೇಡಿ, ಸರಿ ಉಂಟು ಈ ಅರ್ಥದಲ್ಲಿ ತಿಳ್ಕೊಳ್ಳಿ. ಅದೇ ಹೇಳಿದ್ರೆ ಜೀವಭೂತ ಬಹಳ ಅಂದಾಗಿ ಧಾರಣೆ ಪೋಷಣೆ ಮಾಡ್ತಕ್ಕಂಥವಳು ಮಹಾನುಭಾವಳು ಅಂದರೆ ಪ್ರಾಣಧಾರಕಳಾಗಿ ಸದಾ ಇರ್ತಾಳೆ. ಜೀವಭೂತ, ಜೀವ ಸಾಕು, ಜೀವಭೂತ ಅಂತ ಯಾಕೆ ಹೇಳಬೇಕಂದ್ರೆ ಯಾವಾಗಲೂ ಜೀವರ ಪ್ರಾಣಧಾರಕಳಾಗಿ ಯಾವಾಗಲೂ ಇರುವವಳವಳು. ಅದರಿಂದಾಗಿ ಅವಳು ಎಲ್ಲವರಿಗಿಂತಲೂ ಪರ, ಎಲ್ಲ ಜೀವರಿಗಿಂತಲೂ ಪರ, ಜಡ ಪ್ರಕೃತಿಗಿಂತಲೂ ಪರ, ಜೀವಚೇತನರಿಗಿಂತಲೂ ಪರ ಉತ್ತಮಳು. ಯಯೇದಂ ಧಾರ್ಯತೆ ಜಗತ್, ಸುಮ್ಮನೆ ನಾಮಕೇ ವಾಸ್ತೆ, ಹೆಸರಲ್ಲ ಅವಳಿಗೆ ಜೀವ ಅಂತ. ಸಹಜವಾಗಿ ಜೀವ ಪ್ರಾಣಧಾರಕಳಾಗಿ ಅರ್ಥವತ್ತಾಗಿ ಅವಳು ಎಲ್ಲ ಜಗತ್ತು, ಈ ಜಗತ್ತು ಮುಕ್ತಾಮುಕ್ತ ಪ್ರಪಂಚ ಎಲ್ಲವೂ ಅವಳ ಹತೋಟಿಯಲ್ಲಿ ಬಂದಿದೆ. ಬ್ರಹ್ಮಾದಿ ಪ್ರಪಂಚವನ್ನು ಅವಳು ಧಾರಣ ಮಾಡ್ತಾಳೆ, ಆದ್ದರಿಂದ ಅವಳು ಉತ್ತಮಳು ಅಂತ ತಿಳ್ಕೊ. ಹೀಗೆ ತನ್ನ ಹೆಂಡತಿಯ ಬಗ್ಗೆ ಭಗವಂತ ಮಾಹಿತಿ ಕೊಡ್ತಾನೆ, ಮೇ ಪರಾ, ಆದರೆ ಅವಳು ಕೂಡ ನನ್ನ ಹತೋಟಿಯಲ್ಲಿರ್ತಾಳೆ, ಅವಳು ನನ್ನ ಕಂಟ್ರೋಲೇ ಇರೋದು. ಭಾಳ ಚೆನ್ನಾಗಿ ಹೇಳ್ತಾಳಲ್ಲ, ಯಾಕೆಂದರೆ ಲಕ್ಷ್ಮಿ ಮಾತ್ರ ಕಂಟ್ರೋಲ್ ಇರೋದಲ್ಲ, ಲಕ್ಷ್ಮಿ ಕಂಟ್ರೋಲ್ ಯಾರಿದೆ ಅದೆಲ್ಲವೂ ಅವನ ಕಂಟ್ರೋಲ್ ಇದೆ. ಉಪನಿಷತ್ತು ಹೇಳ್ತದೆ, ಈಶಾವಾಸ್ಯಮಿದಂ ಸರ್ವಂ ಯಜ್ಜಗತ್ಯಾನ್ ಜಗನ್ಮನಃ ತೇನ ತ್ಯಕ್ತೇನ ಭುಂಜೀತಾ ಮಾಕೃತ ಕಸ್ಯ ಸಿದ್ವನಂ
ಇದೆಲ್ಲ ಚರಾಚರ ಪ್ರಪಂಚ ಈಶಾವಾಸ್ಯಂ, ಭಗವಂತನಿಗೆ ವಾಸ ಮಾಡಲಿಕ್ಕೆ ಯೋಗ್ಯವಾದ ಮನೆ, ಅದು ಅವನ ಕಂಟ್ರೋಲ್ ಇದೆ. ಓಹೋ, ಒಂದು ಮನೆಯಲ್ಲಿ ಬ್ರಹ್ಮಾಂಡಂ ವರಮಂದಿರಂ, ಆ ಮಂದಿರದಲ್ಲಿ ಕೆಲವೊಂದು ಹೆಂಡತಿಯ ವಶದಲ್ಲಿ ಕಂಟ್ರೋಲ್ ಇರುತ್ತೆ, ಕೆಲವೊಂದು ಗಂಡನ ವಶದಲ್ಲಿರುತ್ತೆ. ಹೆಂಡತಿ ವಶದಲ್ಲಿರುತ್ತದೆ, ಗಂಡನ ವಶದಲ್ಲಿ ಇರೋದಿಲ್ಲ, ಗಂಡನ ವಶದ ಹೆಂಡತಿ ಇರೋದಿಲ್ಲ, ಹಾಗಿರುತ್ತೆ. ಆದರೆ ಇದು ಹಾಗಲ್ಲ. ಯಜ್ಜಗತ್ಯಾಂ ಜಗನ್ಮನಃ, ಲಕ್ಷ್ಮಿಯ ಹತೋಟಿಯಲ್ಲಿರುವ ಪದಾರ್ಥವು ಕೂಡ ಭಗವಂತನ ಹತೋಟಿಯಲ್ಲಿರುತ್ತೆ. ಮನೆಯಲ್ಲಿ, ಒಂದು ಮನೆಯಲ್ಲಿ ಒಬ್ಬ ಗೃಹಸ್ಥನ ಮನೆಯಲ್ಲಿ ಹೆಂಡತಿಯ ವಶದಲ್ಲಿರುವದ್ದು ಗಂಡನ ವಶದಲ್ಲಿ ಇರಬೇಕಾಗಿಲ್ಲ. ಆದರೆ ಇಲ್ಲಿ ಹಾಗಲ್ಲ. ಹೆಂಡತಿಯ ವಶ, ಪ್ರಕೃತಿ ಲಕ್ಷ್ಮೀ ತತ್ವದ ವಶದಲ್ಲಿದ್ದದ್ದೂ ಕೂಡ ಕಂಟ್ರೋಲ್ ಅಂತತೋಗುತ್ತಾ ಭಗವದ್ ವಶದಲ್ಲೇ ಅದಿರುತ್ತೆ. ಎಲ್ಲವೂ ಲಕ್ಷ್ಮೀ ಅಟ್ಟೆ, ಲಕ್ಷ್ಮೀ ವಶದಲ್ಲಿರುವಂಥದ್ದೆ, ಎಲ್ಲವೂ ನನ್ನ ಕಂಟ್ರೋಲ್ ಇದೆ. ಅದಕ್ಕೆ ಮೇ ಪರ, ನನ್ನ ಹತೋಟಿಯಲ್ಲಿರುವಂತಹದ್ದು, ಲಕ್ಷ್ಮೀದೇವಿ ನನ್ನ ಹತೋಟಿಯಲ್ಲಿರ್ತಾಳೆ ಎಂಬುದಾಗಿ ಭಗವಂತ ಹೇಳ್ತಾ ಇದ್ದಾನೆ. ಸರಿ, ಇಷ್ಟು ಹೇಳಿದ ನಂತರ ಮುಂದೆ ಒಂದು ಪ್ರಶ್ನೆ ಏನಂದರೆ, ನೀವು ಸುಮ್ಮನೆ ಸ್ವಲ್ಪ ಸಂಕೋಚ ಮಾಡ್ತಾ ಇದ್ದೀರಿ. ನೀ ಹೇಳಿದ ಎರಡು ಪ್ರಕೃತಿಯ ಬಗ್ಗೆ ಹೇಳಿದ್ರಿ, ಒಂದು ಜೀವ ಪ್ರಕೃತಿ, ಒಂದು ಜಡ ಪ್ರಕೃತಿ, ಇದು ನನ್ನ ವಶದಲ್ಲಿದೆ ಅಂತ ಹೇಳ್ತಾ ಇದ್ದೀರಿ. ಆದರೆ ದೇಹ ಇಲ್ಲವೇ, ಇಂದ್ರಿಯ ಇಲ್ಲವೇ, ವಿಷಯ ಪದಾರ್ಥಗಳಿಲ್ಲವೇ, ನಾನಾ ಥರದ ಪದಾರ್ಥಗಳಲ್ಲಿರುವಾಗ ನೀವು ಇದ್ದ ಎರಡು ಪ್ರಕೃತಿ ಮಾತ್ರ ನನ್ನ ಹತೋಟಿಯಲ್ಲಿದೆ ಅಂತ ಹೇಳಿದ್ರೆ ನಿನ್ನ ಈಶತ್ವ ಕಡಿಮೆ ಆಯ್ತಲ್ವಾ? ನೀನು ಪರಮೇಶ್ವರನಾಗುವುದಿಲ್ಲ. ಜಗತ್ತಿನ ಸಾವಿರಾರು ಪದಾರ್ಥಗಳಿರುವಾಗ ಈ ಜಡ ಪ್ರಕೃತಿ, ಚಿತ್ ಪ್ರಕೃತಿ, ಚೇತನ ಪ್ರಕೃತಿ ಎರಡೇ ನಿನ್ನ ಕತೋಟಿಲ್ಲದ್ರೆ ನೀನು ಪರಮೇಶ್ವರ ಹೇಗೆ? ನೀನು ಸರ್ವೇಶ್ವರ ಹೇಗೆ? ನೀನು ಏಕದೇಶದ ಈಶನಾಗಿ ಸರ್ವೇಶ್ವರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದ್ದದ್ದೆಲ್ಲವೂ ನಿನ್ನ ಹತೋಟಿಲಿಲ್ಲ, ಎಷ್ಟೋ ಪದಾರ್ಥಗಳಿದೆಯಲ್ವಾ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾರೆ ಇಲ್ಲ, ಅದನ್ನು ನಾನು ರೂಪದಲ್ಲಿ ಅದು ಹೇಳಲಿಲ್ಲ. ಅದಕ್ಕೆ ಮುಂದೆ ಹೇಳ್ತಾನೆ ಕೃಷ್ಣ, ಕಾರ್ಯದಿಂದ ಸಹಿತವಾದ ಪ್ರಕೃತಿಗಳು, ದೇಹ, ಇಂದ್ರಿಯ, ವಿಷಯ, ಇದೆಲ್ಲ ಪ್ರಕೃತಿಯ ಕಾರ್ಯ. ಪ್ರಕೃತಿ ಕಾರ್ಯ ಸಹಿತವಾಗಿರ್ತಕ್ಕಂತಹ ಈ ಪ್ರಕೃತಿ ಏನಿದೆ, ಜೀವ ಜಾತಗಳು ಎಲ್ಲವೂ ಏತದ್ಯೋನಾನಿ ಭೂತಾನಿ ಅಂತ ತಿಳ್ಕೊ. ಹೌದು, ಶರೀರ ಇದೆ, ಇಂದ್ರಿಯ ಇದೆ, ವಿಷಯ ಪದಾರ್ಥ ಇದೆ, ಅದರಿಂದ ಸಹಿತರಾದಂಥ ಎಲ್ಲ ಜೀವಜಾತ ಇದೆ. ಇದೆಲ್ಲವುದಕ್ಕೂ ಕಾರಣ ಜಡ ಪ್ರಕೃತಿ ಮತ್ತು ಚಿತ್ ಪ್ರಕೃತಿ. ಹಾಗಾಗಿ ಅದು ಪ್ರತ್ಯೇಕವಾಗಿ ಕಾರ್ಯ ಎಲ್ಲವೂ ಕಾರಣವಶದಲ್ಲಿದ್ದರೆ, ಅಂಥ ಕಾರಣವು ನನ್ನ ವಶದಲ್ಲಿದೆ ಅಂತ ಹೇಳಿಬಿಟ್ರೆ, ಕಾರ್ಯಕ್ಕೆ ಕಾರಣವಾಗಿರ್ತಕ್ಕಂತಹ ಜಡ ಪ್ರಕೃತಿ ಇದೆಲ್ಲವೂ ನನ್ನ ವಶದಲ್ಲಿದೆ ಅಂದರೆ ಕಾರ್ಯವೂ ನನ್ನ ವಶದಲ್ಲಿದೆ ಅಂತ ಅರ್ಥ. ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಏತದ್ಯೋನೀನಿ ಭೂತಾನಿ ಸರ್ವಾಣಿ ತ್ಯುಪಧಾರಯ. ಏತದ್ಯೋನೀನಿ ಅಂದ್ರೆ ಅರ್ಥ ಏನು? ಪ್ರಕೃತಿಯೇ ಕಾರಣ. ಜಡ ಪ್ರಕೃತಿ, ಚೇತನ ಪ್ರಕೃತಿ ಕಾರಣವಾಗಿಯುಳ್ಳ ಈ ಎಲ್ಲ ಜೀವರಾಶಿಗಳು ಕಾರ್ಯಕಾರಣ ಸಹಿತವಾದದ್ದು ಎಲ್ಲವೂ ಕೂಡ ಏನಾಗ್ತದೆ ಅಂತ ಹೇಳಿಬಿಟ್ರೆ, ಸರ್ವಾಣಿ ಏನಾಗಿದೆ? ಉಪಧಾರಯ. ಸರ್ವಾಣಿ ಏನು? ನನ್ನಿಂದ ಉತ್ಪನ್ನವಾದದ್ದು ಎಲ್ಲವೂ ಕೂಡ ಅದು ನನ್ನ ವಶದಲ್ಲಿದೆ ಅಂತ ತಿಳ್ಕೊಳ್ಬೇಕು ಅಂತ ಅಭಿಪ್ರಾಯ. ಅಂದರೆ ಏನರ್ಥ ಆಗತ್ತೆ ಅಂದರೆ, ಕಾರ್ಯಕಾರಣ ಸಹಿತವಾದದ್ದು ಎಲ್ಲವೂ ಕೂಡ ಅದಕ್ಕೆ ಕಾರಣವಾದದ್ದು ಪ್ರಕೃತಿ, ಜಡ ಪ್ರಕೃತಿ, ಅದರ ವಶದಲ್ಲಿದೆ ಅಂತ ತಿಳ್ಕೊಳ್ಬಾರ್ದು. ಆ ಕಾರ್ಯಕಾರಣ, ಅದಕ್ಕೆ ಕಾರಣವಾದ ಜಡ ಪ್ರಕೃತಿ ಎಲ್ಲವೂ ಕೂಡ ಅಂತದೋ ಗೊತ್ತೋ ನನ್ನ ವಶದಲ್ಲೇ ಇದೆ. ಯಾಕೆಂದರೆ ಈಗ ಜಡ ಪ್ರಕೃತಿ ಸೃಷ್ಟಿ ಮಾಡುತ್ತೆ, ಚೇತನ ಪ್ರಕೃತಿ ಸೃಷ್ಟಿ ಮಾಡುತ್ತೆ, ಈ ಸೃಷ್ಟಿ ಸ್ಥಿತಿ ಎಲ್ಲ ಹಾಗಾದರೆ ಜಡ ಪ್ರಕೃತಿ ಚೇತನ ಪ್ರಕೃತಿ ಅಧೀನದಲ್ಲಿರುತ್ತೆ, ಪರಮಾತ್ಮನ ಅಧೀನದಲ್ಲಿ ಇಲ್ಲ ಅಂತ ತಿಳ್ಕೊಳ್ಬೇಡ. ಅದು ನನ್ನ ಅಧೀನದಲ್ಲೇ. ಯಾಕೆ? ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಲಯಸ್ತತ. ಕೃಷ್ಣ ಹೇಳ್ತಾನೆ, ಸಮಗ್ರವಾದ ಪ್ರಪಂಚಕ್ಕೆ ನಾನು ಉತ್ಪಾದಕ, ನಾನು ಪ್ರಳಯಕರ್ತ ಅಂತ ಹೇಳ್ತಾನೆ. ಅಂದರೆ ವಸ್ತುತತ್ವ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇದು ಕೇವಲ ಪ್ರಕೃತಿ ಅಧೀನ ಅಂತ ತಿಳ್ಕೊಳ್ಬೇಡ ನೀನು, ಈಶ್ವರ ಅಧೀನ ಅಂತ ತಿಳ್ಕೊಳ್ಬೇಡ. ದೇವರು ಹೇಳ್ತಾನೆ, ನಾನೇ ಪ್ರಳಯ, ನಾನೇ ಜಗತ್ತಿನ ಲಯ ಅಂತ ಹೇಳ್ತಾನೆ. ದೇವರೇ ಜಗತ್ತಿನ ಲಯ ಅಲ್ಲ, ದೇವರೇ ಜಗತ್ತಿನ ಸೃಷ್ಟಿ ಅಲ್ಲ,
ಆದರೆ ಯಾಕೆ ಹಾಗೆ ಹೇಳ್ಕೊಳ್ತಾರೆ ಅಂದರೆ, ಆಟೋ ಆಟೋ ಹೇಳ್ತೇವೆ, ಆಟೋ ಚಾಲಕನನ್ನು ಆಟೋ ಆಟೋ ಅಂತ ಹೇಳ್ತೇವೆ. ಯಾಕೆ ಅವನನ್ನು ಆಟೋ ಅಂತ ಕರೀದು ಯಾಕೆ ಹೇಳಿ? ಆಟೋ ಯಾರ ಅಸ್ತಿತ್ವದಲ್ಲಿದೆ? ಆಟೋ ಯಾರ ಅಸ್ತಿತ್ವದಲ್ಲಿದೆ? ಚಾಲಕನ ಅಸ್ತಿತ್ವ, ಯಾರ ಅದರ ಅಸ್ತಿತ್ವ ಯಾರ ವಶದಲ್ಲಿದೆಯೋ ಆ ಶಬ್ದ ಅದೇ ಶಬ್ದನ ಬಳಸೋದು ಆಟೋ ಅಂತ. ಹಾಗೆ ಈಗ ಜಗತ್ತೇ ದೇವರು, ಜಗತ್ತಿನ ಸೃಷ್ಟಿ ಯಾಕೆ ಅದು ಆಟೋ ಅಂತ ಹೇಳಿದಾಗೆ, ಜಗತ್ತಿನ ಸೃಷ್ಟಿ ಭಗವದ್ ಅಧೀನದಲ್ಲಿದೆ, ಜಗತ್ತಿನ ಪ್ರಲಯ ಅಂತ ದೇವರನ್ನ ಕರೆಯೋದು. ಯಾಕೆ? ಜಗತ್ತಿನ ಪ್ರಲಯ ಅವನ ಅಸ್ತಿತ್ವದಲ್ಲಿದೆ, ಅವನ ಅಧೀನದಲ್ಲಿದೆ, ಇಷ್ಟೇ ಅಭಿಪ್ರಾಯದಿಂದ. ಹಾಗಾದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯವು ಕೂಡ ಕೇವಲ ಪ್ರಕೃತಿ ಅಧೀನ ಅಲ್ಲ, ಅದು ನನ್ನಧೀನ ಅಂತ ಹೇಳಲಿಕ್ಕೋಸ್ಕರವೇ ಯದಧೀನ ಎತ್ತ ತತ್ತದಿ ಸೇವ ಬಣ್ಯತೆ ಲೋಕದಲ್ಲಿ. ಅದು ಬಹಳ ಪ್ರಯೋಗ ಕಡಿಮೆ ಇದೆ. ರಾಜ ರಾಷ್ಟ್ರಂ, ರಾಜನೇ ರಾಷ್ಟ್ರ ಅಂದ್ರೆ ಅರ್ಥ ಏನು? ರಾಜನ ಅಧೀನದಲ್ಲಿ ರಾಷ್ಟ್ರ ಇದೆ ಅಂತ ಅರ್ಥ. ಹಾಗೆ ವಿಶ್ವಂ ಸರ್ವಮಿದಂ ಖಲು ಬ್ರಹ್ಮ, ಸರ್ವಂ ಖಲು ಇದಂ ಬ್ರಹ್ಮ ಅಂದರೆ ಬ್ರಹ್ಮ ಪರಮಾತ್ಮನ ಅಧೀನದಲ್ಲಿ ಈ ಜಗತ್ತಿದೆ ಅಂತ ಅರ್ಥ. ಹಾಗೆ ಜಗತ್ತಿನ ಪ್ರಲಯ ಪ್ರಭವ ನಾನು ಅಂದರೆ ನನ್ನ ಅಧೀನದಲ್ಲಿ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇದೆ ಅಂತ ಅಭಿಪ್ರಾಯದಿಂದ ಕೃಷ್ಣ ಹೇಳ್ತಾನೆ. ಹಾಗಾದರೆ ಅದು ಕೇವಲ ಪ್ರಕೃತಿ ವಶ ಅಲ್ಲ, ನನ್ನ ಅಂತದೋಗತ್ತ ನನ್ನ ವಶದಲ್ಲೇ ಇರ್ತಕ್ಕಂಥದ್ದು ಎಂಬುದನ್ನು ತಿಳ್ಕೊ ಅಂತ ಕೃಷ್ಣ ಹೇಳಿದ. ಉಪಧಾರಯ ಅಂತ ಹೇಳ್ತಾನೆ ಬಹಳ ಚೆನ್ನಾಗಿ. ಅದು ಉಪಧಾರಯ ಅಂದರೆ ಸಾಕು, ಅದು ಬೇಕಾಗಿಲ್ಲ. ಅದು ಉಪಧಾರ ಅಂದರೆ ಉಪ ಅಂದರೆ ಉತ್ಕೃಷ್ಟವಾಗಿ ತಿಳ್ಕೋ, ಇದು ಸರಿಯಾದ ತಿಳುವಳಿಕೆ ಎಂಬ ಅರ್ಥದಿಂದ ಹೇಳಿರತಕ್ಕಂತಹ ಮಾತು. ಅಂದರೆ ಹಾಗಾದರೆ ಈಗ ಒಂದು ಪ್ರಶ್ನೆ ಏನು ಅಂದರೆ, ನಾನು ಜಗತ್ತಿನ ಪ್ರಲಯ ನನ್ನ ಅಧೀನದಲ್ಲಿದೆ, ಜಗತ್ತಿನ ಸೃಷ್ಟಿ ನನ್ನ ಅಧೀನದಲ್ಲಿದೆ ಅಂತ ಹೇಳಿದರು. ಇದು ಇನ್ನೊಂದು ಅಭಿಪ್ರಾಯ ಬಹಳ ಚೆನ್ನಾಗಿ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಜಗತ್ತಿನ ಸೃಷ್ಟಿ ಪ್ರಳಯ ಅವನ ಕೈಯಲ್ಲಿದೆ, ಆದ್ದರಿಂದಾಗಿ ಜಗತ್ತಿನ ಪ್ರಳಯ ಜಗತ್ತಿನ ಪ್ರಭವ ಅಂತ ಕೃಷ್ಣನನ್ನು ಕರೆದದ್ದು ಮಾತ್ರ ಅಲ್ಲ, ಇದಕ್ಕೆ ಇನ್ನೊಂದು ಅರ್ಥ ಇದೆ. ಜಗತ್ತಿನ ಸೃಷ್ಟಿ ಜಗತ್ತಿನ ಪ್ರಳಯ ಅನುಭವಿಸುವವನು ಅವನು, ಹಾಗಾಗಿ ಅವನನ್ನು ಅದರ ಭೋಕ್ತಾ ಪರಮಾತ್ಮ, ಹಾಗಾಗಿ ಅವನನ್ನು ಜಗತ್ತಿನ ಸೃಷ್ಟಿ ಜಗತ್ತಿನ ಪ್ರಭಾವ ಜಗತ್ತಿನ ಲಯ ಅಂತ ಕರಿಬಹುದು ಅವನನ್ನು. ಯಾಕೆ? ಅದನ್ನು ಅವನು ಭೋಗಿಸ್ತಾನೆ. ಏನ್ರಿದು? ಉದಾಹರಣೆಗೆ ಒಂದು ಹೇಳ್ತಾರೆ ನೋಡಿ, ಪಿತೃ ಇದ್ದಾನಲ್ಲ, ಪಿತೃ ಅವನನ್ನು ಪುತ್ರನ ಜನ್ಮದ ಭೋಕ್ತ. ಯಾರಾದರೂ ನಾಶ ಆದರೆ ಆ ನಾಶದ ಭೋಕ್ತ ಅಂತ ಕರೀತಾರೆ. ಪುತ್ರ ಉತ್ಸವ ಆಗುತ್ತೆ, ಆ ಪುತ್ರೋತ್ಸವ ಆದಾಗ ಆ ಪುತ್ರನ ಉತ್ಪತ್ತಿಯಿಂದ ಯಾರಿಗೆ ಸುಖ ಆಗತ್ತೆ? ತಂದೆಗೆ ಸುಖ ಆಗತ್ತೆ. ಹಾಗಾಗಿ ಆ ಪುತ್ರ ಜನ್ಮದ ಭೋಕ್ತೃ ಅಂದರೆ ಅದರಿಂದ ಆಗ್ತಕ್ಕಂಥ ಸುಖವನ್ನು ಅನುಭವಿಸುವವನು ಯಾರು? ತಂದೆ. ಆದ್ರಿಂದಾಗಿ ಅವನನ್ನು ಏನಂತ ಕರೀತಾರೆ? ಆ ಪುತ್ರನ ಪುತ್ರನ ಉತ್ಪತ್ತಿಯ ಭೋಕ್ತ, ಜನ್ಮದ ಭೋಕ್ತ. ಜನ್ಮದಿಂದ ಅವನಿಗೆ ಸುಖ ಆಗತ್ತೆ, ಹಾಗೆ ಅವನು ಜನ್ಮದ ಭೋಕ್ತ ಅಂತ ಅವನು ಕರೀತು. ಈ ಅರ್ಥದಲ್ಲಿ ಜನ್ಮ ಎಂಬುದು ಅವನ ಹತೋಟಿಯಲ್ಲಿದೆ ಅಂತ ಇಷ್ಟೇ ಅರ್ಥ ಅಲ್ಲ, ಜನ್ಮದಿಂದಾಗಿ ಆನಂದ ಏನು ಆಗ್ತದೆ ಅದನ್ನು ಅನುಭವಿಸ್ತಾನೆ. ಆದ್ರಿಂದಾಗಿ ಪುತ್ರ ಜನ್ಮ ಭೋಕ್ತ ಯಾರು? ತಂದೆ. ಅವನಿಗೆ ಆಗದಂಥವ್ರು ಯಾರೋ ಇದ್ದಾರೆ, ಅವನು ಶತ್ರು, ಶತ್ರುಗಳ ಶತ್ರು. ಆ ತಂದೆಯಾದವನನ್ನು ಅವನ ಶತ್ರು ಸತ್ತಾಗ ಓಹೋ ನಾಶದ ಭೋಕ್ತ ಅಂತ ಕರೀತಾರೆ. ಆ ಅವನಿಗೆ ಆಗದಿದ್ದವರು ಶತ್ರುಗಳು ಸತ್ರೆ ಅವನು ನಾಶದಿಂದ ಆನಂದವನ್ನು ಪಡೆದ, ಹಾಗಾಗಿ ನಾಶದ ಭೋಕ್ತ ಅಂತ ಅವನನ್ನು ಕರೆದು. ಹಾಗೆ ದೇವರಿಗೆ ಜಗತ್ತು ಸೃಷ್ಟಿ ಮಾಡಿದಾಗ ಅವನಿಗೆ ಆ ಆನಂದ ಏನಿದೆ ಆನಂದದಿಂದಲೇ ಅದು ಮಾಡ್ತಾ ಇದ್ದಾನೆ ಪರಮಾತ್ಮ. ಹಾಗಾಗಿ ಆ ಜಗತ್ತಿನ ಸೃಷ್ಟಿ ಮಾಡ್ತಾ ಆನಂದ ಯಾವಾಗಲೂ ಅವನಿಗಿರುತ್ತೆ. ಆದ್ದರಿಂದ ಇದು ಆನಂದದ ಕೆಲಸ.
ಆನಂದದಿಂದ ಮಾಡ್ತಕ್ಕಂಥ ಕೆಲಸ, ಅದರಿಂದಾಗಿ ಆನಂದ ಆಗ್ತದೆ ಅಂತ ಹೇಳಬಾರ್ದು ದೇವರಿಗೆ. ಯಾಕೆ ದೇವರಿಗೆ ಜಗತ್ಸೃಷ್ಟಿಯನ್ನು ಏನು ಆಗಬೇಕಾಗಿಲ್ಲ, ಆದರೆ ಇದು ಆನಂದದಿಂದಲೇ ಮಾಡ್ತಾನೆ ಜಗತ್ಸೃಷ್ಟಿಯನ್ನು. ಹಾಗಾಗಿ ಜಗತ್ಸೃಷ್ಟಿ ಭೋಕ್ತ ಅಂತ ಅವನನ್ನು ಕರೀತಾರೆ. ಆನಂದದಿಂದಲೇ ಜಗತ್ತಿನ ಲಯ ಮಾಡ್ತಾನೆ. ಹಾಗಾಗಿ ಅವನ ಆ ಲಯದ ಭೋಕ್ತ ಅಂತ ಅವನನ್ನು ಕರೆಯುವುದು. ಹಾಗಾಗಿ ಅವನನ್ನು ಲಯ ಭೋಕ್ತ ಆದ್ರಿಂದಾಗಿ, ಸೃಷ್ಟಿಯ ಭೋಕ್ತ ಆದ್ರಿಂದಾಗಿ, ಅದರಿಂದಾಗಿ ಅವನಿಗೆ ಆನಂದದಿಂದಲೇ ಎರಡು ಕಾರ್ಯವನ್ನು ಮಾಡ್ತಾನೆ. ಅದರಿಂದಾಗಿ ಅದು ಅವರ ಭೋಕ್ತರು. ಆದ್ರಿಂದಾಗಿ ಅವನನ್ನು ಲಯ ಮತ್ತು ಪ್ರಳಯ ಅಂತ ಕರೆಯುವುದು. ಇಷ್ಟು ಹೇಳಿ ಕೃಷ್ಣ ಅಂತೂ ಪ್ರತಿಯೊಂದು ವಸ್ತುವಿನ ಈ ಸೃಷ್ಟಿ ಸ್ಥಿತಿ ಇದು ನನ್ನ ಹತೋಟಿಯಲ್ಲಿದೆ, ಕಾರ್ಯಕಾರಣ ಪ್ರಪಂಚವೂ ಕೂಡ ನನ್ನ ಹತೋಟಿಯಲ್ಲಿದೆ, ಪ್ರತಿಯೊಂದು ನನ್ನ ಹತೋಟಿಯಲ್ಲಿದೆ, ಇಷ್ಟೆಲ್ಲ ದೇವರು ಯಾಕೆ ಬೇಕು ದೇವರಿಗೆ, ಸುಮ್ಮನೆ ಶೂನ್ಯದಿಂದ ಜಗತ್ತನ್ನು ಸೃಷ್ಟಿ ಮಾಡಬಹುದಲ್ಲ, ಮಾಡಲಿಕ್ಕೆ ಬರುವುದಿಲ್ಲ ಅಂತಿಲ್ಲ. ಆದರೆ ವೇದದಲ್ಲಿ ಯಾವ ನಿಯಮವನ್ನು ಹೇಳಿದ್ದಾರೋ ಆ ನಿಯಮವನ್ನು ಭಗವಂತ ಅಳವಡಿಸ್ತಾನೆ. ಪ್ರಕೃತಿಯನ್ನು ಉಪಾದಾನವಾಗಿಟ್ಕೊಂಡು ಭಗವಂತ ಸೃಷ್ಟಿ ಮಾಡ್ತಾನೆ ಅಂತ ವೇದದಲ್ಲಿ ಏನೊಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆಗೆ ಚ್ಯುತಿ ಬಾರದಂತೆ ದೇವರು ನೋಡ್ಕೊಳ್ತಾನೆ. ದೇವರಿಗೆ ಮಾಡಲಿಕ್ಕೆ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ಹಾಗಾಗಿ ಇಷ್ಟೆಲ್ಲ ಕಾರಣ ಕಲಾಪಗಳನ್ನು ಸೃಷ್ಟಿ ಮಾಡಿಕೊಂಡು ಅವುಗಳ ಒಳಗೆ ನಿಂತು ಅವರಿಗೆ ನಾನಾ ವಿಧವಾದ ಶಕ್ತಿಯನ್ನು ಕೊಟ್ಟು ನಾನಾ ವಿಧವಾದ ಶಕ್ತಿಯನ್ನು ಜಾಗೃತಗೊಳಿಸಿ ಬಹುರೂಪದಿಂದ ಇದ್ದು ಇಷ್ಟೆಲ್ಲ ವೈಭವ ಕಟ್ಟಿಕೊಂಡು ಪರಿವಾರ ಕಟ್ಟಿಕೊಂಡು ಜಗತ್ತನ್ನು ಸೃಷ್ಟಿ ಮಾಡ್ತಾನಂದರೆ ಐಶ್ವರ್ಯ ದ್ಯೋತಿಕ ಭಗವತ್, ಅದು ಭಗವಂತನ ಅತ್ಯಂತ ಅದ್ಭುತ ಶಕ್ತಿಗೆ ಅದು ದ್ಯೋತಕ. ಆ ದೃಷ್ಟಿಯಲ್ಲಿ ಕೃಷ್ಣ ಇದೆಲ್ಲ ಸೃಷ್ಟಿ ತತ್ವಗಳನ್ನು ಸೃಷ್ಟಿ ಮಾಡಿಕೊಂಡು ಅದರ ಮಾಧ್ಯಮದಿಂದ ಸೃಷ್ಟಿ ಮಾಡ್ತಾನೆ. ತೇನ ಏಕಾಕಿಯಾಗಿ ಸೃಷ್ಟಿ ಮಾಡಲಿಕ್ಕೆ ಶಕ್ತಿ ಇದ್ದರೂ ಕೂಡ ತನ್ನ ವೈಭವ ಪ್ರದರ್ಶನಕ್ಕೋಸ್ಕರ ಭಕ್ತರಿಗೆ ಅದರಲ್ಲಿ ಭಕ್ತಿ ಬರಬೇಕಂತ ದೋಷನ ಇಷ್ಟೆಲ್ಲ ಕಾರಣ ಕಲಾಪಗಳನ್ನು ಸೃಷ್ಟಿ ಮಾಡಿಕೊಂಡು ಮಾಡ್ತಾನೆ ಅಂತ ಇಟ್ಕೊಳ್ಬೇಕದ್ದು. ಇದನ್ನೇ ಐಶ್ವರ್ಯ ದ್ಯೋತಿ ಸಾಧನಾಂ ಸಾಧನತ್ವಂ ಯದಾತ್ಮಾಧೀನ ಮಿಷ್ಯತೆ ಐಶ್ವರ್ಯ ದ್ಯೋತಿಕಾ ಭವೇ. ವಸ್ತುತ ಸಾಧನವೂ ಬೇಕಾಗಿಲ್ಲ, ಸಾಧನ ನಿರಪೇಕ್ಷವಾಗಿ ಸೃಷ್ಟಿ ಮಾಡಲಿಕ್ಕೆ ಶಕ್ತಿ ಉಂಟು. ಯಾಕೆ ಸಾಧನಕ್ಕೆ ಸಾಧನತ್ವ ಶಕ್ತಿಯನ್ನು ಕೊಟ್ಟವನೇ ದೇವರು. ತಾನು ಸಾಧನ ಸೃಷ್ಟಿವಾದಕ್ಕೆ ಶಕ್ತಿ ಕೊಟ್ಟು ಅದರ ಮಾಧ್ಯಮದಿಂದ ಮಾಡುವುದಕ್ಕಿಂತ ಯಾವ ಸಾಧನ ಕಲಾಪವೂ ಬೇಡ, ಹಾಗೇ ಸೃಷ್ಟಿ ಮಾಡ್ಬೋದಲ್ಲ ಅಂದರೆ ಆಗ ಅವನ ಅಚಿಂತ್ಯ ಅದ್ಭುತ ಶಕ್ತಿ ಅದು ಅದು ದ್ಯೋತಕವಾಗುವುದಿಲ್ಲ. ಸಾಧನವು ಸೃಷ್ಟಿ ಮಾಡಿ ಶಕ್ತಿ ಕೊಟ್ಟು ಅಲ್ಲಲ್ಲಿ ನಿಯಾಮಕರು ಬಂದಿದ್ದು ಅಷ್ಟೆಲ್ಲ ವಿಚಿತ್ರ ಶಕ್ತಿಯನ್ನು ಜಾಗೃತಗೊಳಿಸಿ ನಿರ್ಮಾಣ ಮಾಡ್ತಂದು ಒಬ್ಬೊಬ್ಬೊಬ್ಬೊಬ್ಬ ಇಷ್ಟಲ್ಲ ಸಾಧನ ಕಲಾಪಗಳು ಅವುಗಳಲ್ಲಿರುವ ಭಿನ್ನ ಭಿನ್ನವಾದ ಶಕ್ತಿ ಅದಕ್ಕೆ ಪ್ರೇರಕನಾಗಿ ಅವನು ಆ ಬಹುರೂಪದಿಂದ ಇರುವುದು ಏನೋ ಭಗವಂತನ ಮಹಿಮೆಯಪ್ಪ ಅಂತ ನಮಗೆ ಭಕ್ತಿ ಜಾಗೃತ ಆಗಲಿಕ್ಕೆ ಅದು ಕಾರಣವಾಗತ್ತೆ. ಅದರಿಂದಾಗಿ ತಾನೊಬ್ಬರೇ ಏಕಾಕಿಯಾಗಿ ಸೃಷ್ಟಿ ಮಾಡಿದ್ದೇನೆ, ಪರಿವಾರವನ್ನು ಸೃಷ್ಟಿ ಮಾಡಿ ಅದಕ್ಕೆ ಶಕ್ತಿಯನ್ನು ತುಂಬಿ ತನ್ನ ಐಶ್ವರ್ಯವನ್ನು ಪ್ರಕಟಪಡಿಸಿ ಪರಮೇಶ್ವರನಾಗಿ ತನ್ನ ಮಹಿಮೆಯನ್ನು ವ್ಯಕ್ತಪಡಿಸ್ತಾನೆ. ಅದಕ್ಕೆಲ್ಲ ಇಷ್ಟೆಲ್ಲ ಕಾರಣಕಲಾಪಗಳ ಸೃಷ್ಟಿ ಅಂತ ಭಾಗವತದ ಅಭಿಪ್ರಾಯವಾಗಿದೆ ಅಂತ ಹೇಳ್ತಾ ಕೃಷ್ಣಾಷ್ಟಮಿ.